ಹಾಯ್ ನಮಸ್ತೆ ಅಕ್ಕ ಐಎಎಸ್ ಅಕಾಡೆಮಿ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇಂದು ಜನವರಿ ಇಪ್ಪತ್ತಾರರ ಮುಖ್ಯವಾದ ಎಡಿಟೋರಿಯಲ್ಸ್ಗಳನ್ನು ನಾವು ಅಧ್ಯಯನ ಮಾಡೋಣ ಇಂದಿನ ಆರ್ಟಿಕಲ್ಗಳಲ್ಲಿ ಮೊದಲನೇ ಇಶ್ಯೂ ಏನಿದೆ ಅಂತಂದರೆ ಈ ನಾರ್ತ್ ಈಸ್ಟ್ ರೀಜನ್ಗಳಲ್ಲಿ ವಾಸ ಮಾಡುತ್ತಿರುವ ಚಕ್ಮಾ ಮತ್ತು ಹಜಾಂಗ್ ಕಮ್ಯುನಿಟಿ ಕುರಿತಾದ ಒಂದು ಇಶ್ಯೂ ಇದೆ ಇವರು ನೋಡಿ ಚಕ್ಮಾ ಮತ್ತು ಹಜಾಂಗ್ ಈ ಪೀಪಲ್ ಏನು ಅಂತಂದ್ರೆ ಮೊದಲಿಗೆ ಬಾಂಗ್ಲಾದೇಶ್ ಬಾಂಗ್ಲಾದೇಶನ ಬಾಂಗ್ಲಾದೇಶ್ ಚಿತ್ತಗಾಂಗ್ ಹಿಲ್ಗಳಲ್ಲಿ ವಾಸ ಮಾಡುತ್ತಿದ್ದಂತಹ ಕಮ್ಯುನಿಟಿ ಇದು ನಂತರ ಅವರು ಅಲ್ಲಿ ಎಕ್ಸ್ಪ್ಲೋಟೇಶನ್ ಆದ್ಮೇಲೆ ಭಾರತಕ್ಕೆ ವಲಸೆ ಬರ್ತಾರೆ ಇಲ್ಲಿ ರೆಫ್ಯೂಜೀಸ್ ಆಗಿದ್ದು ಈಗ ನಾರ್ತ್ ಈಸ್ಟ್ಗಳಲ್ಲಿ ಮತ್ತೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಸ್ಟೇಟ್ಸ್ಗಳಲ್ಲಿ ಮತ್ತೆ ಮುಖ್ಯವಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಈಗ ಸೆಟ್ಲ್ ಆಗಿದ್ದಾರೆ ಈಗ ರೀಸೆಂಟ್ ಆಗಿ ಈ ಕಮ್ಯುನಿಟಿ ನ್ಯೂಸ್ ಅಲ್ಲಿ ಏನಕ್ಕಿದ್ದಾರೆ ಅಂತಂದ್ರೆ ಈ ಅರುಣಾಚಲ್ ಪ್ರದೇಶ್ ಗವರ್ಮೆಂಟ್ ಒಂದು ಡಿಸಿಷನ್ ತೆಗೆದುಕೊಂಡಿತ್ತು ಅಂದ್ರೆ ಈ ಕಮ್ಯುನಿಟಿಗಳಷ್ಟನ್ನೇ ಸೆನ್ಸಸ್ನ ಮಾಡಿ ಇವರನ್ನ ನಮ್ಮ ಸ್ಟೇಟ್ ಇಂದ ಡಿಪೋರ್ಟ್ ಮಾಡಬೇಕು ಹೊರಗಡೆ ಬೇರೆ ಕಡೆಗೆ ಕಳಿಸಬೇಕು ಅಂತ ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿದೆ ಆದರೆ ಏನಾಗುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತು ಅಂದ್ರೆ ಈ ಚೆಕ್ಮಾ ಮತ್ತೆ ಹಜಾಂಗ್ ಕಮ್ಯುನಿಟಿ ಬಹಳ ವರ್ಷಗಳಿಂದ ಭಾರತದಲ್ಲೇ ಸೆಟ್ಲ್ ಆಗಿ ಇಲ್ಲೇ ವಾಸವಾಗ್ತಿರೋದ್ರಿಂದ ಅವರಿಗೆ ಒಂದು ಭಾರತದ ಸಿಟಿಜನ್ಶಿಪ್ ನಾಗರಿಕತೆಯನ್ನ ಕೊಡಬೇಕು ಅಂತ ಅದನ್ನು ಕೂಡ ಈಗ ಗೌರ್ಮೆಂಟ್ಸ್ ಅದನ್ನು ಫಾಲೋ ಮಾಡಿಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಫಾಲೋ ಮಾಡಬೇಕು ಅಂತ ಈಗ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇದನ್ನು ಯಾವ ರೀತಿ ನಾವು ಬಳಸ್ಕೋಬಹುದು ಅಂತಂದ್ರೆ ಜನರಲ್ ಸ್ಟಡೀಸ್ ಪೇಪರ್ ಟೂ ದೃಷ್ಟಿಯಿಂದ ಅಲ್ಲಿ ನೋಡಿ ಕಾನ್ಸ್ಟಿಟ್ಯೂಷನಲ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಒಂದು ಕಾನ್ಸೆಪ್ಟ್ ಅದರಲ್ಲಿ ಇದೆ ಟಾಪಿಕ್ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ ಸೊ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನ ಫಂಕ್ಷನ್ ಬರೆಯುವಾಗ ಎಕ್ಸಾಂಪಲ್ಗಳಲ್ಲಿ ಈ ಒಂದು ಇಶ್ಯೂನ ಬಳಸ್ಕೋಬಹುದು ಉದಾಹರಣೆಗೆ ಈಗ ಈಗ ಎನ್ ಎಚ್ ಆರ್ ಸಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತೆ ಅರುಣಾಚಲ್ ಪ್ರದೇಶ ಗೆ ನೋಟಿಸ್ ಅನ್ನ ಕಳಿಸಿದೆ ಅಂದ್ರೆ ಇವರ ಉದ್ದಾರಕ್ಕೆ ಇವರ ಯಾವ ಯಾವ್ಯಾವ ರೀತಿ ಮೆಜರ್ಸ್ ತಗೊಂಡಿದೀರ ನೀವು ಸಪರೇಟ್ ಸೆನ್ಸಸ್ ಮಾಡಿ ಅವರಿಗೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದೆ ಅಂತ ಇರೋದ್ರಿಂದ ಸೊ ಅದನ್ನ ತಡೆಯೋದಕ್ಕೆ ಏನು ನ ತೆಗೆದುಕೊಂಡಿದ್ರ ಅಂತ ನೋಟಿಸ್ ಕಳಿಸಿದೆ ಸೊ ನಾವು ಇದರಲ್ಲಿ ನೋಡ್ತೀವಿ ನೋಡಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದಾಗ ಪವರ್ ಆಫ್ ಸಿವಿಲ್ ಕೋರ್ಟ್ ಏನಿದೆ ಒಂದು ಸಿವಿಲ್ ಕೋರ್ಟ್ ತರ ಅದು ನೋಟಿಸ್ ಅನ್ನು ಕಳಿಸಬಹುದು ಅಂತ ನೋಡ್ತೀವಿ ಅದನ್ನ ಎಕ್ಸಾಂಪಲ್ ಆಗಿ ಈಗ ರೀಸೆಂಟ್ ಆಗಿ ಹೋಮ್ ಅಫೇರ್ಸ್ ಮಿನಿಸ್ಟ್ರಿಗೆ ಮತ್ತೆ ಅರುಣಾಚಲ್ ಪ್ರದೇಶ ಗವರ್ಮೆಂಟ್ಗೆ ಆ ಪವರ್ ಅನ್ನು ಎನ್ ಎಚ್ ಆರ್ ಸಿ ಬಳಸಿಕೊಂಡಿದೆ ಅಂತ ನೀವು ಎಕ್ಸಾಂಪಲ್ ಅಲ್ಲಿ ಬಳಸಬಹುದು ಮತ್ತೆ ಪ್ರಿಲಿಮ್ಸ್ ದೃಷ್ಟಿಯಿಂದ ಚಕ್ಮಾ ಮತ್ತೆ ಹಜಾಂಗ್ ಕಮ್ಯುನಿಟಿ ಈ ಚಕ್ಮಾ ನೋಡಿ ಮೈನ್ ಆಗಿ ಬುದ್ಧಿಸಮ್ನ ಫಾಲೋ ಮಾಡ್ತಾರೆ ಈ ಹಜಾಂಗ್ ಕಮ್ಯುನಿಟಿ ಹಿಂದೂಇಿಸಮ್ನ ಫಾಲೋ ಮಾಡುವಂತ ಕಮ್ಯುನಿಟಿ ಇವರು ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಪ್ರಿಡಾಮಿನೆಂಟ್ ಆಗಿ ಇರುವಂತದ್ದು ಸೊ ಪ್ರಿಲಿಮ್ಸ್ ದೃಷ್ಟಿಯಿಂದ ಈ ಬೇರೆ ಬೇರೆ ಟ್ರೈಬ್ಸ್ ಆಗಿರ್ಬೋದು ಕಮ್ಯುನಿಟೀಸ್ ನ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ ಸೊ ಇವರು ನಾರ್ತ್ ಈಸ್ಟ್ ರೀಜನ್ಗೆ ಬಿಲಾಂಗ್ ಮಾಡ್ತಾರೆ ಇದನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು ಇದು ಮೊದಲನೇ ಇಶ್ಯೂ ಇನ್ನ ಎರಡನೇ ಇಶ್ಯೂ ಏನಿದೆ ಅಂತಂದ್ರೆ ವೆಸ್ಟರ್ನ್ ಆಫ್ರಿಕಾದಲ್ಲಿ ನಾರ್ತ್ ವೆಸ್ಟರ್ನ್ ಆಫ್ರಿಕಾದಲ್ಲಿರುವಂತಹ ಬುರ್ಕಿನಾ ಫಾಸೋ ಆ ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಈಗ ಅಲ್ಲಿರುವಂತಹ ಎಲೆಕ್ಟೆಡ್ ಗವರ್ಮೆಂಟ್ ನ ಮಿಲಿಟರಿವರು ಕೂಪ್ನ ಮೂಲಕ ಕೆಳಗಡೆ ಇಳಿಸಿದ್ದಾರೆ ಸೊ ಈ ಇದೇ ರೀತಿ ಪ್ರಕ್ರಿಯೆಗಳು ಅಲ್ಲಿರುವಂತಹ ಬೇರೆ ಬೇರೆ ದೇಶಗಳಲ್ಲಿ ನಡೀತಾನೆ ಇರವೆ ಅದರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದು ಮೇನ್ಸ್ ದೃಷ್ಟಿಯಿಂದ ಯಾವುದೇ ರೀತಿ ಇಂಪಾರ್ಟೆಂಟ್ ಇಲ್ಲ ಬಟ್ ಪ್ರಿಲಿಮ್ಸ್ ದೃಷ್ಟಿಯಿಂದ ಈ ಸಾಹೆಲ್ ಅನ್ನೋ ರೀಜನ್ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಕೂಡ ಪ್ಲೇಸಸ್ ಇನ್ ನ್ಯೂಸ್ ನಾಲ್ಕರಿಂದ ಐದು ಪ್ರಶ್ನೆಗಳು ಪ್ರಪಂಚದಲ್ಲಿ ಬೇರೆ ಬೇರೆ ಜಾಗಗಳು ನ್ಯೂಸ್ ನಲ್ಲಿ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಈ ಸಾಹೆಲ್ ರೀಜನ್ ಅಂದ್ರೆ ಏನು ಅಂತ ನೀವು ಪ್ರಿಲಿಮ್ಸ್ ದೃಷ್ಟಿಯಿಂದ ಗಮನಿಸಬೇಕು ಸಾಹೆಲ್ ರೀಜನ್ ಅಂದ್ರೆ ನೋಡಿ ಇದು ಒಂದು ಟ್ರಾನ್ಸಿಷನ್ ರೀಜನ್ ಈ ಮ್ಯಾಪ್ ನಲ್ಲಿ ನಾವು ನೋಡ್ತಿರೋ ಹಾಗೆ ಈ ಮೇಲ್ಗಡೆ ಇರುವಂತಹ ಸಹರಾ ಡೆಸರ್ಟ್ ಇದೆ ಕೆಳಗಡೆಗೆ ಗ್ರಾಸ್ ಗ್ರಾಸ್ಲ್ಯಾಂಡ್ಸ್ ಇದೆ ಇವೆರಡರ ಮಧ್ಯಕ್ಕೆ ಇರುವಂತಹ ಈ ಇಂಟರ್ಮೀಡಿಯೇಟ್ ರೀಜನ್ ಏನಿದೆ ಮಾರಿನೇಷಿಯಾ ಮಾಲಿ ಬುರ್ಕಿನಾ ಫಾಸು ಇಲ್ಲೇ ಬರುತ್ತೆ ನೋಡಿ ಮತ್ತೆ ನೋಡಿ ಬುರ್ಕಿನಾ ಫಾಸು ಲ್ಯಾಂಡ್ ಲ್ಯಾಕ್ಡ್ ಕಂಟ್ರಿ ಇದು ಇದು ಯಾವುದೇ ಓಷನ್ಗೆ ಕನೆಕ್ಟ್ ಆಗಿಲ್ಲ ನೈಜರ್ ಚಾರ್ಡ್ ಇಂದ ಹಿಡಿದು ಸೂಡಾನ್ ಇವೆಲ್ಲ ದೇಶಗಳನ್ನ ನೀವು ಸೆಂಟ್ರಲ್ ಇರುವಂತಹ ಟ್ರಾನ್ಸಿಷನ್ ಈ ದೇಶಗಳನ್ನ ನಾವು ಸಾಹೆಲ್ ರೀಜನ್ ಅಂತ ಕರಿತೀವಿ ಇದು ಒನ್ ಆಫ್ ದಿ ವರ್ಲ್ಡ್ಸ್ ಪೂರೆಸ್ಟ್ ರೀಜನ್ ಇದು ಅಂದ್ರೆ ಮೇಲೆ ಸಹರಾ ಡೆಸರ್ಟ್ ಕೆಳಗಡೆಗೆ ಸೂಡಾನ್ ಈ ಕೆಳಗಡೆ ಇರುವಂತಹ ಗ್ರಾಸ್ಲ್ಯಾಂಡ್ಸ್ ಅವುಗಳ ಮಧ್ಯದಲ್ಲಿರುವಂತಹ ರೀಜನ್ ನಾವು ಸಾಹೆಲ್ ರೀಜನ್ ಅಂತ ಕರಿತೀವಿ ಇದು ಆಫ್ರಿಕಾದಲ್ಲಿ ಬರುವಂತಹ ರೀಜನ್ ಇದನ್ನು ಕೂಡ ಮ್ಯಾಕ್ ದ ಫಾಲೋಯಿಂಗ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ ಮತ್ತೆ ಈ ಸಾಹೆಲ್ ರೀಜನ್ಗೆ ಕುರಿತಾದ ಇನ್ನೊಂದು ಕರೆಂಟ್ ಅಫೇರ್ಸ್ ಏನು ಅಂತಂದ್ರೆ ಗ್ರೇಟ್ ಗ್ರೀನ್ ವಾಲ್ ಇನಿಷಿಯೇಟಿವ್ ಅಂತ ನೋಡಿ ಇದು ಯಾವ ರೀಜನ್ಗೆ ಕುರಿತಾದದ್ದು ಅಂತಂದ್ರೆ ಇದು ಕೂಡ ಸಾಹೆಲ್ ರೀಜನ್ ಏನು ಅಂತಂದ್ರೆ ಇದು ಕಂಪ್ಲೀಟ್ ಇಲ್ಲಿ ಅಲ್ಲಿ ತೋರಿಸಿರುವ ಹಾಗೆ ಒಂದು ನ್ಯಾಚುರಲ್ ಬೌಂಡ್ರಿ ಈ ಫಾರೆಸ್ಟ್ ಡೆವಲಪ್ ಮಾಡುವಂತ ಮೂಲಕ ಕ್ಲೈಮೇಟ್ ಚೇಂಜ್ ತಡೆಯೋದಕ್ಕೆ ಕಂಪ್ಲೀಟ್ ಒಂದು ಲಾರ್ಜೆಸ್ಟ್ ಎಂಟು ಸಾವಿರ ಕಿಲೋಮೀಟರ್ಸ್ ಅಷ್ಟು ಮರಗಳನ್ನು ನೆಡುವಂಥ ಪ್ರೋಗ್ರಾಮ್ ಇದು ಇದನ್ನು ನಾವು ಗ್ರೇಟ್ ಗ್ರೀನ್ ವಾಲ್ ಇನಿಷಿಯೇಟಿವ್ ಅಂತ ಕರಿತೀವಿ ಇದನ್ನ ಸಾಹೆಲ್ ರೀಜನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಇದನ್ನು ಪ್ರಿಲಿಮ್ಸ್ ದೃಷ್ಟಿಯಿಂದ ನೆನಪಿನಲ್ಲಿ ಇಟ್ಕೋಬೇಕು ನಂತರ ನೋಡಿ ಈ ಬುರ್ಕಿನಾ ಫಾಸೋ ಇಸ್ ಎ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವುದೇ ಓಷನ್ಗೆ ಟಚ್ ಆಗೋದಿಲ್ಲ ಮತ್ತೆ ಈ ಏರಿಯಾ ನ್ಯೂಸ್ ಅಲ್ಲಿ ಇರೋದ್ರಿಂದ ನೋಡಿ ಯಾವ್ಯಾವ ಓಷನ್ಗೆ ಯಾವ್ಯಾವ ದೇಶಗಳು ಕನೆಕ್ಟ್ ಆಗಿದೆ ಅಂತ ಸಹ ಕೇಳ್ತಾ ಇರ್ತಾರೆ ಇದು ಮೆಡಿಟರೇನಿಯನ್ಸಿ ಇಲ್ಲಿರುವಂತದ್ದು ಸಿ ಈ ದೇ ಈ ನಾರ್ತ್ ಆಫ್ರಿಕಾ ಇಂದ ಯಾವ್ಯಾವ ದೇಶಗಳು ಮೆಡಿಟರೇನಸಿಗೆ ಟಚ್ ಆಗಿದೆ ಅಂದ್ರೆ ನೋಡಿ ಒಂದ್ ಒಂದು ಟೂ ಫೋರ್ ಇಯರ್ಸ್ ಬ್ಯಾಕ್ ಈ ಕಡೆ ಇಸ್ರೇಲ್ ಈ ಪಾರ್ಟ್ ಏನಿದೆ ಈ ಜಾಗದಲ್ಲಿ ಇರುವಂತಹ ನ ಕೇಳಿದ್ರು ಸೊ ನೀವು ಮೆಡಿಟರೇನಸಿ ಸುತ್ತ ಇರುವಂತಹ ಎಲ್ಲಾ ನ ಕೂಡ ನೀವು ನೆನಪಿನ ಇಟ್ಕೋಬೇಕು ಈ ಆಫ್ರಿಕಾ ಇಂದ ನೋಡಿ ಮೊರಕ್ಕೊ ಅಲ್ಜೀರಿಯಾ ಟ್ಯುನೀಷಿಯಾ ಲಿಬಿಯಾ ಮತ್ತು ಈಜಿಪ್ಟ್ ಈ ಐದು ದೇಶಗಳು ನ ಟಚ್ ಮಾಡ್ತವೆ ಸೊ ಈ ನ್ಯಾಚುರಲ್ ಬೌಂಡ್ರಿ ಯಾವ್ಯಾವ ಅಂತ ನೀವು ಫಿಲಿಮ್ಸ್ ದೃಷ್ಟಿಯಿಂದ ನೆನಪಿಟ್ಕೋಬೇಕಾಗುತ್ತೆ ಹಾಗಾಗಿ ಯಾವ ಇಶ್ಯೂಸ್ ಯಾವ ಪ್ಲೇಸಸ್ ನ್ಯೂಸ್ ಅಲ್ಲಿ ಇರುತ್ತೋ ಅದನ್ನು ನೀವು ನೋಟ್ ಮಾಡಿಕೊಂಡು ಅದನ್ನು ಒಂದು ಕಡೆ ನೆನಪು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಇದು ಎರಡನೇ ಇಶ್ಯೂ ಇನ್ನು ಮೂರನೇದು ನೋಡೋದಾದ್ರೆ ನಾವು ಈಗ ಸೊ ರಿಪಬ್ಲಿಕ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇಂದು ಜನವರಿ ಇಪ್ಪತ್ತಾರಕ್ಕೆ ಸೊ ರಿಪಬ್ಲಿಕ್ ಡೇನ ಯಾಕೆ ನಾವು ಆಚರಿಸ್ತೀವಿ ಸೊ ರಿಪಬ್ಲಿಕ್ ಅಂತ ಒಂದು ಪದವನ್ನು ನಾವು ಪ್ರಸ್ತಾವನೆಯಲ್ಲಿ ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದರ ಮೀನಿಂಗ್ ಏನು ಜನರಲ್ಲಿ ನಾವು ರಿಪಬ್ಲಿಕ್ ಅಂದಾಗ ನಾವು ಜನರಲ್ ಜನರಲ್ ಆಗಿ ನಾವು ಏನು ಅಂತಂದ್ರೆ ಹೆಡ್ ಆಫ್ ದ ಸ್ಟೇಟ್ ಏನಿರ್ತಾರೆ ಅವ್ರನ್ನ ನಾವು ಎಲೆಕ್ಟ್ ಮಾಡ್ತೀವಿ ಅದು ಎರಿಡಿಟರಿ ಪೊಸಿಷನ್ ಅಲ್ಲ ಮತ್ತೆ ನಮ್ಮ ದೇಶದಲ್ಲಿರುವಂತ ಎಲ್ಲ ಪಬ್ಲಿಕ್ ಆಫೀಸಸ್ ಪ್ರೆಸಿಡೆಂಟ್ ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಎಲ್ಲ ಆಫೀಸಸ್ಗಳಿಗೂ ಆಫೀಸ್ ಗಳಿಗೆ ಹೋಗುವ ಹಕ್ಕು ಎಲ್ಲ ಜನರಗಳಿಗೂ ಈಕ್ವಲ್ ಆಪರ್ಚುನಿಟಿ ಇದೆ ಇದನ್ನು ನಾವು ರಿಪಬ್ಲಿಕ್ ಅಂತ ಕರಿತೀವಿ ಬಟ್ ಇಲ್ಲಿ ಬ್ರಾಡರ್ ಮೀನಿಂಗ್ ಏನು ರಿಪಬ್ಲಿಕ್ ಅಂದ್ರೆ ಅಂದ್ರೆ ರಿಪಬ್ಲಿಕನ್ ಗೌರ್ಮೆಂಟ್ಸ್ ಗಣತಂತ್ರ ಏನಿದೆ ಇದು ಬರುವುದಕ್ಕಿಂತ ಮೊದಲು ಇದ್ದಂತಹ ಮೊನಾರ್ಕಿ ಮೊನಾರ್ಕಿ ಫಾರಂ ಆಫ್ ಗೌರ್ಮೆಂಟ್ ಅಂದ್ರೆ ಏನು ಅದರ ಬಗ್ಗೆ ಹೇಳಿದ್ದಾರೆ ನಂತರ ರಿಪಬ್ಲಿಕ್ ಮೀನಿಂಗ್ ಹೇಳಿದ್ದಾರೆ ಮತ್ತೆ ರಿಪಬ್ಲಿಕ್ ಅಲ್ಲಿ ರಿಪಬ್ಲಿಕ್ ಮತ್ತೆ ಡೆಮೊಕ್ರೆಟಿಕ್ ಇವೆರಡರ ನಡುವೆ ಇರುವಂಥ ಸಂಬಂಧ ಏನು ಅಂತ ಈ ಮೂರು ಪದಗಳ ಮೀನಿಂಗನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಅದು ಜನರಲ್ ಸ್ಟಡೀಸ್ ಪೇಪರ್ ಟೂ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ಅಂಡ್ ಫೀಚರ್ಸ್ ಅಂತ ಒಂದು ಟಾಪಿಕ್ ಇದೆ ನೋಡಿ ಆಲ್ರೆಡಿ ಟೂ ತೌಸಂಡ್ ಏಯ್ಟೀನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಪ್ರತಿ ಒಂದು ಕೀ ವರ್ಡ್ಸ್ ಏನಿದೆ ಅದರ ಮೀನಿಂಗ್ ಅನ್ನು ತಿಳಿಸಬೇಕು ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ಮೆನ್ಷನ್ ಇನ್ ಪ್ರಿಯಾಂಬಲ್ ಅಂತ ಒಂದು ಪ್ರಶ್ನೆ ಎಸ್ ಸಿ ಮೇನ್ಸ್ ಅಲ್ಲಿ ಕೇಳಿದ್ದಾರೆ ಸೊ ರಿಪಬ್ಲಿಕ್ ಮತ್ತೆ ಈ ಮೊನಾರ್ಕಿ ಈ ಪದಗಳ ಮೀನಿಂಗ್ ಏನು ಅಂತ ನಾವು ನೋಡೋಣ ಮೊದಲಿಗೆ ಮೊನಾರ್ಕಿ ಅಂತಂದ್ರೆ ಏನು ಅಂತಂದ್ರೆ ನೋಡಿ ಇದು ಒಂದು ಗ್ರೀಕ್ ಪದ ಮೊನಾರ್ಕಿ ಅಲ್ಲಿ ಮೋನೋ ಅಂತಂದ್ರೆ ರೂಲ್ ಆಫ್ ಒನ್ ಅಂತ ಅಂದ್ರೆ ಅಲ್ಲಿ ಒಬ್ಬರೇ ರೂಲ್ ಮಾಡ್ತಾ ಇರ್ತಾರೆ ರಾಜ ಇರ್ತಾರೆ ಅವರು ಹೇಳಿದ್ದೆ ಫೈನಲ್ ಡಿಸಿಷನ್ ಎ ಗೌರ್ಮೆಂಟ್ ವೇರ್ ಒನ್ ಪರ್ಸನ್ ರೂಲ್ಸ್ ಅಂಡ್ ಆಲ್ ಅದರ್ಸ್ ಒಬೆ ದ ಆರ್ಡರ್ಸ್ ಅಂದರೆ ಅಲ್ಲಿ ಜನಗಳಿಗೆ ಈಕ್ವಲ್ ಪವರ್ ಇರೋದಿಲ್ಲ ನಾವು ಸಾವರಿನ್ ನಿಟಿ ಅಂತ ಕರಿತೀವಿ ಸಾವರಿನ್ ನೋಡಿ ಭಾರತದಲ್ಲಿ ಪೀಪಲ್ ಆರ್ ಸಾವರಿನ್ ಅಂದ್ರೆ ಜನಗಳಲ್ಲಿ ಸಾರ್ವಭೌಮರು ಆದರೆ ಅಲ್ಲಿ ಏನಿರುತ್ತೆ ಮೊನಾರ್ಕಿ ಫಾರಂ ಆಫ್ ಗವರ್ಮೆಂಟ್ ಅಲ್ಲಿ ಒಬ್ಬ ರಾಜ ಇಲ್ಲ ಒಬ್ಬರು ಡಿಕ್ಟೇಟರ್ ಅಧಿಕಾರ ಮಾಡ್ತಿರ್ತಾರೆ ಅವರೊಬ್ಬರೇ ಸಾವರಿನ್ ಅವರ ಕೆಳಗಡೆ ಇರೋರೆಲ್ಲ ಸಬ್ಜೆಕ್ಟ್ಸ್ ಅಂತ ಕರಿತೀವಿ ಅವರು ಹೇಳಿದ ಡಿಸಿಷನ್ ಜಸ್ಟ್ ಫಾಲೋ ಮಾಡುವಂಥ ಸಬ್ಜೆಕ್ಟ್ಸ್ ಅವರು ಇದಕ್ಕೆ ಉದಾಹರಣೆ ನಮ್ಮ ಪ್ರೀವಿ ನೋಡಿ ಬೇರೆ ಟೈಮಲ್ಲಿರುವಂತಹ ಎರಿಡಿಟರಿ ರೂಲ್ ಆಫ್ ಮಹಾರಾಜಾಸ್ ಬೇರೆ ಬೇರೆ ರೂಲು ಮತ್ತೆ ನೋಡಿ ಮಾಡರ್ನ್ ಟೈಮ್ ಅಲ್ಲಿ ಡಿಕ್ಟೇಟರ್ ಗಳು ಇರ್ತಾರೆ ಉದಾಹರಣೆಗೆ ನಾರ್ತ್ ಕೊರಿಯಾದಲ್ಲಿ ನೋಡಿದ್ರೆ ಅಲ್ಲಿ ಒಬ್ಬ ಡಿಕ್ಟೇಟರ್ ಕಂಪ್ಲೀಟ್ ಕಂಟ್ರಿ ಏನೇನಿದೆ ಅದಕ್ಕೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಒಬ್ಬರು ಡಿಶನ್ಸ್ ತೆಗೆದುಕೊಳ್ತಾರೆ ಇದನ್ನ ನಾವು ಎಕ್ಸಾಂಪಲ್ ಆಗಿ ನೋಡಬಹುದು ಮೊನಾರ್ಕಿಗೆ ಇದರ ಫೀಚರ್ಸ್ ಏನು ಮೊನಾರ್ಕಿ ಫಾರಂ ಆಫ್ ಗವರ್ಮೆಂಟ್ ನ ಏನ್ ಫೀಚರ್ಸ್ ಮೊದಲನೇದು ಏನು ಅಂತಂದ್ರೆ ಆರ್ಬಿಟ್ರರಿ ಯೂಸ್ ಆಫ್ ಪವರ್ ನೋಡಿ ಅವರಲ್ಲಿ ಅಧಿಕಾರ ಇರುತ್ತೆ ಬಟ್ ಆ ಅಧಿಕಾರನ ಅವರ ಮನಸ್ಸಿಗೆ ಬಂದಂತೆ ಅವರು ಬಳಸ್ತಾರೆ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಜನಗಳು ಡಿಸೈಡ್ ಮಾಡೋದಿಲ್ಲ ಒಬ್ಬ ಪರ್ಸನ್ ಡಿಸೈಡ್ ಮಾಡ್ತಾರೆ ಅದನ್ನ ಯಾವುದೇ ಡಿಸ್ಕಷನ್ ಇಲ್ಲದೆ ಡಿಬೇಟ್ ಗಳಿಲ್ಲದೆ ಒಂದು ಪ್ರೈವೇಟ್ ಆಗಿ ಅವರು ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಅವರು ಹೇಳಿದ್ದೆ ನಿಜ ಅನ್ನೋ ರೀತಿಯಲ್ಲಿ ಅವರು ಲಾಸ್ ಲಾಸ್ನ ಮಾಡ್ತಾರೆ ಅದು ಒನ್ ಆಫ್ ದಿ ಫೀಚರ್ ಆಫ್ ಮೊನಾರ್ಕಿ ಮತ್ತೆ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ ಅಕೌಂಟಬಿಲಿಟಿ ಇರೋದಿಲ್ಲ ಟ್ರಾನ್ಸ್ಪರೆನ್ಸಿ ಅಂತಂದ್ರೆ ಅಂದ್ರೆ ಇನ್ಫಾರ್ಮೇಶನ್ ಶೇರಿಂಗ್ ಅಂದ್ರೆ ನಾವು ಯಾವುದೇ ಒಂದು ಡಿಸಿಷನ್ ತೆಗೆದುಕೊಂಡಾಗ ಆ ಡಿಸಿಷನ್ ನ ಯಾಕೆ ತೆಗೆದುಕೊಂಡಿದ್ದಾರೆ ಅಂತ ಕಾರಣಗಳನ್ನು ತಿಳಿಸೋದು ಈ ಟ್ರಾನ್ಸ್ಪರೆನ್ಸಿ ಮಾಡೋದಕ್ಕೆ ನೋಡಿ ಭಾರತದಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಅನ್ನೋ ಆಕ್ಟ್ ಇದೆ ಅಂದ್ರೆ ಒಬ್ಬ ಸಾಮಾನ್ಯ ನಾಗರಿಕರು ಸಹ ಪಬ್ಲಿಕ್ ಆಫೀಸನ್ನ ಯಾವುದೇ ಡಿಸಿಷನ್ ನ ಅವರು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನ ಮೂಲಕ ಪಡೆದುಕೊಳ್ಬೋದು ಇದರಿಂದ ಏನಾಗುತ್ತೆ ಟ್ರಾನ್ಸ್ಪರೆನ್ಸಿ ಹೆಚ್ಚಾಗುತ್ತೆ ಅದೇ ಈ ಟ್ರಾನ್ಸ್ಪರೆನ್ಸಿ ಆ ಮೊನಾರ್ಕಿಗಳಲ್ಲಿ ಇರೋದಿಲ್ಲ ನಂತರ ಅಕೌಂಟಬಿಲಿಟಿ ಅಕೌಂಟಬಲಿಟಿ ಅಂದ್ರೇನು ಆನ್ಸರಬಿಲಿಟಿ ಅಂದ್ರೆ ಅವರು ಯಾವ್ದಾರ ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಅಂದರೆ ಅದು ಅದು ತಪ್ಪಾದಾಗ ಅದರಿಂದ ತೊಂದರೆಗಳಾದಾಗ ಅದಕ್ಕೆ ಅವರು ರೆಸ್ಪಾನ್ಸಿಬಲ್ ಆಗಿರ್ಬೇಕು ಆನ್ಸರಬಲ್ ಇರಬೇಕು ಅವ್ರು ಯಾಕೆ ಆ ಡಿಸಿಷನ್ ತೆಗೆದುಕೊಳ್ರು ಅಂತ ಆದರೆ ಅಲ್ಲಿ ಈ ರೀತಿ ಅಕೌಂಟೆಬಲ್ ಮತ್ತೆ ಟ್ರಾನ್ಸ್ಪರೆನ್ಸಿ ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ ಇದರಿಂದ ಏನಾಗುತ್ತೆ ಇದು ಸ್ಲೇವರಿ ಕಾರಣ ಆಗುತ್ತೆ ಅಂದರೆ ಆ ಡಿಸಿಷನ್ ರಾಜರು ಏನು ತೆಗೆದ್ಕೊಳ್ತಾರೋ ಅದನ್ನ ಬ್ಲೈಂಡ್ ಆಗಿ ಜನಗಳು ಫಾಲೋ ಮಾಡಬೇಕಾಗುತ್ತೆ ಮತ್ತೆ ಅವರ ಇಂಡಿಪೆಂಡೆಂಟ್ ಥಿಂಕಿಂಗ್ ಏನಿದೆ ಜನಗಳದ್ದು ಅದನ್ನು ಕೂಡ ಇದು ರೆಸ್ಟ್ರಿಕ್ಟ್ ಮಾಡುತ್ತೆ ಅವರಿಗೆ ಒಂದು ರಾಷ್ಷನಲ್ ಥಿಂಕಿಂಗ್ ಕೂಡ ಮಾಡೋದಕ್ಕೆ ಅವಕಾಶ ಕೊಡೋದೇ ಇಲ್ಲ ಇದು ಮೊನಾರ್ಕಿ ಫಾರಂ ಆಫ್ ಗವರ್ಮೆಂಟ್ ಅಲ್ಲಿರುವ ಫೀಚರ್ಸ್ ಅದರ ಡ್ರಾಬ್ಯಾಕ್ಸ್ ಇದನ್ನ ಹೋಗ್ಲಾಡಿಸೋದಕ್ಕೆ ನೆಕ್ಸ್ಟ್ ಫಾರಂ ಆಫ್ ರಿಫಾರ್ಮ್ಸ್ ಆಗಿ ಬಂದಿದ್ದ ಕಾನ್ಸೆಪ್ಟ್ ಏನು ಅಂತಂದ್ರೆ ರಿಪಬ್ಲಿಕ್ ಅಂತ ನೋಡಿ ರಿಪಬ್ಲಿಕ್ ಅಂತ ಅಂದ್ರೆ ಇದು ಒಂದು ಇಂಗ್ಲಿಷ್ ಪದ ಬಟ್ ಇದರ ಒರಿಜಿನ್ ಇರುವಂತದ್ದು ಲ್ಯಾಟಿನ್ ಪದ ಆ ಲ್ಯಾಟಿನ್ ಪದ ಯಾವುದು ಅಂದ್ರೆ ರೆಸ್ಪಬ್ಲಿಕ ಅಂತ ರೆಸ್ ಪಬ್ಲಿಕಾ ಇಲ್ಲಿ ಎರಡು ಪದಗಳಿದಾವೆ ರೆಸ್ ಪಬ್ಲಿಕಾ ಇದರ ಮೀನಿಂಗ್ ಏನು ಅಂತಂದ್ರೆ ಪಬ್ಲಿಕ್ ಥಿಂಗ್ ಪಬ್ಲಿಕ್ ಥಿಂಗ್ ಅಂದ್ರೆ ಎಲ್ಲವೂ ಒಂದು ಜನಸಾಮಾನ್ಯರ ಮುಂದೆ ಇರುವಂತದ್ದು ಓಪನ್ ಆಗಿ ಏನೇ ಕೆಲಸಗಳು ನಡೆದ್ರು ಓಪನ್ ಆಗಿ ಜನಸಾಮಾನ್ಯ ಮುಂದೆ ನಡೆಯುವಂತ ಕೆಲಸಗಳನ್ನು ನಾವು ಪಬ್ಲಿಕ್ ಥಿಂಗ್ ಅಂತ ಕರಿತೀವಿ ನೋಡಿ ಈ ರಿಪಬ್ಲಿಕನ್ನು ಒಂದು ಡೈರೆಕ್ಟ್ ಮೀನಿಂಗ್ ರೆಸ್ ಪಬ್ಲಿಕ ಅಂದ್ರೆ ಪಬ್ಲಿಕ್ ಥಿಂಗ್ ಅಂತ ಅಂದ್ರೆ ಇದ್ರ ಮೀನಿಂಗ್ ಏನು ರಿಪಬ್ಲಿಕ್ ಈಸ್ ಗೌರ್ಮೆಂಟ್ ಬೈ ಫ್ರೀ ಅಂಡ್ ಓಪನ್ ಡಿಸ್ಕಷನ್ ನೋಡಿ ಅಲ್ಲಿ ಮೊನಾರ್ಕಿಯಲ್ಲಿ ಒಬ್ಬರು ಡಿಶ್ ಅಂತ ಅಂತಾರೆ ರೂಲ್ ಆಫ್ ಒನ್ ಇಲ್ಲಿ ರೂಲ್ ಆಫ್ ಮೆನಿ ಇಲ್ಲಿ ಜನಗಳು ನಾವು ಆಯ್ಕೆ ಮಾಡಿ ನಂತರ ಅವರು ಫ್ರೀ ಆಗಿ ಓಪನ್ ಗಳ ಮೂಲಕ ಡಿಸನ್ ತೆಗೆದುಕೊಳ್ತಾರೆ ಇದಕ್ಕೆ ಯಾವ್ಯಾವ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಅಂದ್ರೆ ಫಸ್ಟ್ ನೋಡಿ ಜನಗಳು ಇಂಡಿವಿಜುವಲ್ ಏನೇನಿರ್ತಾರೆ ಅವರು ಗಳ ಮೂಲಕ ಡಿಬೇಟ್ ಗಳ ಮೂಲಕ ಒಂದು ಒಪ್ಪಂದಕ್ಕೆ ಬರ್ತಾರೆ ಅಂದ್ರೆ ನಮ್ಮ ಸಮಾಜಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಒಂದು ಡಿಶನ್ ತೆಗೆದುಕೊಂಡು ಒಂದು ಕಲೆಕ್ಟಿವ್ ಇಂಟ್ರೆಸ್ಟ್ ಓವರ್ ಆಲ್ ಒಂದು ಕಮ್ಯುನಿಟಿಗೆ ಈಗ ಭಾರತ ದೇಶಕ್ಕೆ ಯಾವ ಯಾವ ಡಿಸಿಷನ್ಸ್ ಗಳನ್ನ ಯಾವ ಯಾವ ಲಾಸ್ ಗಳನ್ನ ಯಾವ ಪಾಲಿಸ್ ಮಾಡಿ ಪಾಲಿಸಿಗಳನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಒಂದು ಕಲೆಕ್ಟಿವ್ ಇಂಟ್ರೆಸ್ಟ್ ಬಗ್ಗೆ ಡಿಸಿಷನ್ ತೆಗೆದುಕೊಳ್ತಾರೆ ಆ ಡಿಸಿಷನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೆಲವು ಜನರನ್ನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಿ ಆಯ್ಕೆ ಮಾಡ್ತಾರೆ ಜನಗಳೇ ಆಯ್ಕೆ ಮಾಡ್ತಾರೆ ಸೊ ಅವರು ಲಾ ಮಾಡಿ ಅದ ನಂತರ ಆ ಲಾಗಳನ್ನು ಇಂಪ್ಲಿಮೆಂಟ್ನ ಮಾಡ್ತಾರೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ರಿಪಬ್ಲಿಕ್ ಅಲ್ಲಿ ನಡೀತಾ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ಜನರಿಗೂ ಒಂದು ಈಕ್ವಲ್ ರೈಟ್ಸ್ ಇರುತ್ತೆ ರಿಪಬ್ಲಿಕನ್ ಫಾರಂ ಆಫ್ ಗೌರ್ಮೆಂಟ್ ಅಲ್ಲಿ ಆರ್ಬಿಟ್ರರಿ ಆಗಿ ಪವರ್ನ ಬಳಸೋದಕ್ಕೆ ಇದರಲ್ಲಿ ಸಾಧ್ಯವೇ ಇಲ್ಲ ಹಾಗಾಗಿ ರಿಪಬ್ಲಿಕನ್ ಗೌರ್ಮೆಂಟ್ ಎಲ್ಲಿರುತ್ತೋ ಅಲ್ಲಿ ಫ್ರೀಡಂ ಹೆಚ್ಚಾಗಿರುತ್ತೆ ಸ್ವಾತಂತ್ರ್ಯ ಇರುತ್ತೆ ಅಲ್ಲಿ ಇದನ್ನೇ ನಾವು ಉದಾಹರಣೆಗೆ ಗಾಂಧೀಜಿ ಅವರ ಸ್ವರಾಜ್ ಕಾನ್ಸೆಪ್ಟ್ ಕೂಡ ನಾವು ಎ ಗುಡ್ ರಿಪಬ್ಲಿಕನ್ ಐಡಿಯಾ ಅಂತ ಕರಿತೀವಿ ಅಂದ್ರೆ ಸ್ವರಾಜ್ ಅಂದ್ರೆ ಅವ್ರು ಹೇಳೋದೇನು ಸೆಲ್ಫ್ ರೂಲ್ ಇಲ್ಲೂ ಕೂಡ ನಮಗೆ ಬೇಕಾಗಿರುವಂತಹ ಕಲೆಕ್ಟಿವ್ ಇಂಟ್ರೆಸ್ಟ್ ನ ಜನಗಳೇ ಡಿಸೈಡ್ ಮಾಡ್ತಾ ಇರುವಂತದ್ದು ಬಟ್ ಏನಂತಂದ್ರೆ ಅವ್ರು ಎಲೆಕ್ಟ್ ಮಾಡಿ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಡಿಶನ್ಸ್ ತೆಗೆದುಕೊಂಡ್ರು ಅವ್ರನ್ನ ಎಲೆಕ್ಟ್ ಮಾಡುವಂಥವ್ರು ಜನಗಳೇ ಆಗಿರೋದ್ರಿಂದ ಇದು ಒಂಥರ ಸೆಲ್ಫ್ ರೂಲೆ ಹಾಗಾಗಿ ಸ್ವರಾಜ್ ಕಾನ್ಸೆಪ್ಟ್ ಕೂಡ ಒಂದು ರಿಪಬ್ಲಿಕನ್ ಐಡಿಯಾ ಇಲ್ಲಿ ಒಂದು ಪೊಲಿಟಿಕಲ್ ಲಿಬರ್ಟಿ ಇದೆ ರಿಪಬ್ಲಿಕನ್ ಗೌರ್ಮೆಂಟ್ ಅಲ್ಲಿ ಲಿಬರ್ಟಿ ಅಂತಂದ್ರೆ ಸ್ವಾತಂತ್ರ್ಯ ಅಂತ ನಾವು ಕರಿತೀವಿ ರಾಜಕೀಯ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಬಟ್ ಅದು ನೆಗೆಟಿವ್ ಕಾನ್ಸೆಪ್ಟ್ ಅಲ್ಲ ಅಂದ್ರೆ ಅದಕ್ಕೂ ಕೂಡ ಒಂದು ರೆಸ್ಟ್ರಿಕ್ಷನ್ ಸಂವಿಧಾನ ಹೇಳಿದೆ ಹಾಗಾಗಿ ನೋಡಿ ಎಲ್ಲೆಲ್ಲಿ ರಿಪಬ್ಲಿಕ್ ಕಾನ್ಸೆಪ್ಟ್ ಇರುತ್ತೆ ರಿಪಬ್ಲಿಕ್ ಅಂತ ಅಂದರೆ ಓಪನ್ ಡಿಶಿಷನ್ ಮೇಕಿಂಗ್ ಮತ್ತೆ ಎಲ್ಲರೂ ಸೇರಿ ಡಿಸಿಷನ್ ತೆಗೆದುಕೊಳ್ಳುವಂಥದ್ದು ಅಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನಗಳನ್ನು ಕೂಡ ನೋಡಿ ರಚನೆ ಮಾಡುವಾಗ ಯಾರದೇ ಒಬ್ಬರದ್ದು ಡಿಸಿಷನ್ ಆಗಿರಲ್ಲ ಈಗ ಭಾರತದಲ್ಲಿ ಸಂವಿಧಾನ ರಚನಾ ಸಮಿತಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮಾಡಿದರೂ ಕೂಡ ಅದಕ್ಕೆ ಒಂದು ಎಲೆಕ್ಷನ್ ಪ್ರೊಸೀಜರ್ ಮಾಡಿ ಎಲ್ಲ ಕಮ್ಯುನಿಟಿ ಆಫ್ ಪೀಪಲ್ನ ರೆಪ್ರೆಸೆಂಟ್ ಮಾಡಿ ಅವರು ಕಮಿಟಿಗಳನ್ನ ಮಾಡಿ ಡಿಸ್ಕಷನ್ಸ್ ಡಿಬೇಟ್ಗಳ ಮೂಲಕ ನೆಕ್ಸ್ಟ್ ನಮ್ಮ ದೇಶಕ್ಕೆ ಯಾವುದು ಹೊಳಿತು ಯಾವುದು ಕೆಟ್ಟದು ಅಂತ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ನ ರಚನೆ ಮಾಡಿದ್ರು ಈ ರೀತಿ ರಿಪಬ್ಲಿಕನ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಲ್ಲಿ ಡಿಸ್ಕಷನ್ಸ್ ಗಳ ಮೂಲಕ ಡಿಸಿಷನ್ಸ್ ನ ತೆಗೆದುಕೊಳ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ನಮ್ಮ ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ವಿ ದ ಪೀಪಲ್ ಅನ್ನೋ ವರ್ಡ್ ನೋಡಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಅದು ಪ್ರಾರಂಭ ಆಗುತ್ತೆ ದಟ್ ಈಸ್ ಸೆಂಟ್ರಲ್ ಕಾನ್ಸೆಪ್ಟ್ ರಿಪಬ್ಲಿಕನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅಲ್ಲಿ ನಾವು ಏನೇ ರೆಗ್ಯುಲೇಷನ್ಸ್ ಮಾಡಿದ್ರು ಆ ರೆಗ್ಯುಲೇಷನ್ಸ್ ಒಳಗೆ ಜೀವನ ಮಾಡಬೇಕಾಗಿರೋ ಕರ್ತವ್ಯ ಜನಗಳದು ಯಾಕಂದ್ರೆ ಆ ರೆಗ್ಯುಲೇಷನ್ಸ್ ನ ಮಾಡಿರೋರು ಸಹ ಜನಗಳೇ ಇದು ರಿಪಬ್ಲಿಕ್ ಕಾನ್ಸೆಪ್ಟ್ ಡಿಫರೆನ್ಸ್ ಬಿಟ್ವೀನ್ ಮೊನಾರ್ಕಿ ಅಂಡ್ ರಿಪಬ್ಲಿಕ್ ನಂತರ ಈ ರಿಪಬ್ಲಿಕ್ ಮತ್ತೆ ಡೆಮೊಕ್ರೆಟಿಕ್ ಇವೆರಡು ರಿಲೇಷನ್ಶಿಪ್ ಏನು ಅಂತ ನಾವು ನೋಡೋದಾದ್ರೆ ನೋಡಿ ಇಲ್ಲಿ ಆಲ್ರೆಡಿ ರಿಪಬ್ಲಿಕ್ ಅಲ್ಲೇ ಕೂಡ ಡೆಮೊಕ್ರೆಟಿಕ್ ಡೆಮೊಕ್ರಸಿ ಅಂತಂದ್ರೆ ಅಲ್ಲಿ ರೂಲ್ ಆಫ್ ದ ಪೀಪಲ್ ಅಂದ್ರೆ ನೋಡಿ ರಿಪಬ್ಲಿಕ್ ಅಲ್ಲೂ ಆ ಮೀನಿಂಗ್ ಬರುತ್ತೆ ಸೊ ಇವೆರಡು ಒಂದೇನಾ ಅಥವಾ ಸಪರೇಟಾ ಅಂತ ನಾವು ನೋಡೋದಾದ್ರೆ ಫ್ರೆಂಚ್ ಟ್ರಡಿಷನ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತಂದ್ರೆ ರಿಪಬ್ಲಿಕ್ ಮತ್ತೆ ಡೆಮಾಕ್ರೆಟಿಕ್ ಎರಡೂ ಪದಗಳನ್ನು ಒಂದೇ ಮೀನಿಂಗ್ ಅಲ್ಲಿ ಬಳಸ್ತಾರೆ ಅಲ್ಲಿ ಅದನ್ನು ಸಪರೇಟ್ ಆಗಿ ಬಳಸೋದಿಲ್ಲ ಇಂಟರ್ಚೇಂಜಬಲಿ ಬಳಸ್ತಾರೆ ಬಟ್ ಭಾರತದಲ್ಲಿ ನೋಡಿ ಪ್ರಿಯಾಂಬಲ್ ಅಲ್ಲಿ ರಿಪಬ್ಲಿಕ್ ವರ್ಡು ಮೆನ್ಷನ್ ಮಾಡಿದ್ದಾರೆ ಡೆಮಾಕ್ರೆಟಿಕ್ ಅಂತ ಪದನ ಮೆನ್ಷನ್ ಮಾಡಿದ್ದಾರೆ ಯಾಕೆ ಎರಡು ಸಪರೇಟ್ ಆಗಿ ರಿಪಬ್ಲಿಕ್ ಅಲ್ಲೇ ಎಲ್ಲ ಮೀನಿಂಗ್ ಕವರ್ ಆದ್ರೂ ಕೂಡ ಡೆಮಾಕ್ರೆಟಿಕ್ ಅನ್ನ ಪದವನ್ನು ಮತ್ತೆ ಯಾಕೆ ಬಳಸಿದ್ರು ಅಂತ ಅಂದ್ರೆ ಅದಕ್ಕೆ ಉದಾಹರಣೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ ಅಲ್ಲಿ ಅಂಬೇಡ್ಕರ್ ಮತ್ತೆ ನೆಹರು ಅವರು ಹೇಳಿರೋದನ್ನ ನಾವು ನೆನಪಿಸ್ಕೋಬಹುದು ಅವರು ಏನ್ ಹೇಳ್ತಾರೆ ಅಂತ ಅಂದ್ರೆ ರಿಪಬ್ಲಿ ರಿಪಬ್ಲಿಕನ್ ಗೌರ್ಮೆಂಟ್ ಅಲ್ಲೂ ಕೂಡ ಒಂದು ಅನ್ಡೆಮಾಕ್ರೆಟಿಕ್ ವೇಸ್ ಆಗೋದಕ್ಕೆ ಸಾಧ್ಯವಿದೆ ಹಾಗಾಗಿ ನಾವು ಎರಡು ಒಂದು ಡೆಮೊಕ್ರೆಸಿನ ಮೆನ್ ನಾವು ಮೇಂಟೈನ್ ಮಾಡಬೇಕು ಅಂದರೆ ಅದಕ್ಕೆ ಒಂದು ಸಪರೇಟ್ ಇನ್ಸ್ಟಿಟ್ಯೂಷನ್ ಅಗತ್ಯ ಇದೆ ಹಾಗಾಗಿ ಅದೊಂದು ಸಪರೇಟ್ ಕಮಿಟ್ಮೆಂಟ್ ಬೇಕು ಹಾಗಾಗಿ ನಾವು ಡೆಮೊಕ್ರೆಟಿಕ್ ಅನ್ನ ಪದವನ್ನು ಇಲ್ಲಿ ಬಳಸಲೇಬೇಕಾಗುತ್ತೆ ಅಂತ ನೋಡಿ ಅನ್ಡೆಮೊಕ್ರೆಟಿಕ್ ರಿಪಬ್ಲಿಕ್ ಗೆ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಏನ್ಷಿಯಂಟ್ ರೋಮನ್ ರಿಪಬ್ಲಿಕ್ಸ್ ನೋಡಿ ಏನ್ಷಿಯಂಟ್ ರೋಮನ್ಗಳಲ್ಲಿ ಅದು ರಿಪಬ್ಲಿಕ್ ಅಲ್ಲಿ ಅಲ್ಲಿ ಒಬ್ರು ಡಿಸ್ಟನ್ಸ್ ತೆಗೆದುಕೊಳ್ಳೋದಿಲ್ಲ ಅಲ್ಲಿ ಏನಾಗುತ್ತೆ ಅಂತಂದ್ರೆ ರಿಪಬ್ಲಿಕ್ಸ್ಗಳಲ್ಲಿ ಬಹಳಷ್ಟು ಜನ ಸೇರೆ ಡಿಸ್ಟೆನ್ಸ್ ತೆಗೆದುಕೊಳ್ತಾರೆ ಆದರೆ ಆ ಡಿಸ್ಟೆನ್ಸ್ ತಗೊಳ್ಳುವಂಥ ಹಕ್ಕಿದೆಯಲ್ಲ ಅದು ಎಲ್ಲರಿಗೂ ನೀಡಿರೋದಿಲ್ಲ ಉದಾಹರಣೆಗೆ ನೋಡಿ ಅಲ್ಲಿ ಕೆಲವು ಸ್ಲೇವ್ ಪೀಪಲ್ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತೆ ಫಾರಿನರ್ಸ್ನ ನ ಔಟ್ಸೈಡರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತೆ ಮಹಿಳೆಯರನ್ನ ಉಮೆನ್ ಗೆ ಡಿಸಿಷನ್ ತೆಗೆ ತೆಗೆದುಕೊಳ್ಳುವ ಹಕ್ಕು ನೀಡೋದಿಲ್ಲ ಅಂದ್ರೆ ಇಲ್ಲಿ ನೋಡಿ ಸ್ಲೇವ್ಸ್ ಆಗಿರ್ಬೋದು ವುಮೆನ್ ಮತ್ತೆ ಫಾರಿನರ್ಸ್ ಇವ್ರನ್ನ ಯಾರನ್ನು ಸಿಟಿಜನ್ಸ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ ಸೊ ಈ ರೀತಿ ಕನ್ಸಿಡರ್ ಮಾಡಲಿಲ್ಲದಾಗ ಅವರಿಗೆ ಡಿಸಿಷನ್ ತೆಗೆದುಕೊಳ್ಳುವ ಹಕ್ಕು ಮತ್ತೆ ಅಧಿಕಾರದಲ್ಲಿ ಅವರಿಗೆ ಒಂದು ಜಾಗವನ್ನು ಕೊಡೋದೇ ಇಲ್ಲ ಸೊ ಇದು ರಿಪಬ್ಲಿಕ್ ಆದ್ರೂ ಕೂಡ ಅನ್ಡೆಮೋಕ್ರಟಿಕ್ ಇದು ಪ್ರಜಾಪ್ರಭುತ್ವದ ಕಾನ್ಸೆಪ್ಟ್ ಅಲ್ಲಿ ಬರೋದಿಲ್ಲ ಸೊ ಈ ರೀತಿ ಆಗೋದನ್ನ ತಡೆಯೋದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಡೆಮೊಕ್ರಸಿನೂ ಕೂಡ ಇದರಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ಡೆಮೋಕ್ರಸಿ ಏನು ಮಾಡುತ್ತೆ ಅದರ ಇಂಪಾರ್ಟೆನ್ಸ್ ಏನು ರಿಪಬ್ಲಿಕ್ ಅಲ್ಲಿ ಅಂತಂದ್ರೆ ಒಂದು ಹೇಳೋದು ಇಲ್ಲಿ ಡಿಶನ್ಸ್ನ ತೆಗೆದುಕೊಳ್ಳೋದು ಬಹಳಷ್ಟು ಜನ ಆದರೂ ಕೂಡ ಆ ಡಿಸ್ಟೆನ್ಸ್ ಅಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಬೇಕು ಅಂತ ಹೇಳದ್ರೆ ಡೆಮೋಕ್ರಸಿ ನೋಡಿ ಸಿಟಿಜನ್ಶಿಪ್ನ ಎಲ್ಲರಿಗೂ ಕೊಡುತ್ತೆ ಅಂದ್ರೆ ಜಾತಿ ಧರ್ಮ ಇಲ್ಲ ಸ್ಟೇಟಸ್ ಆಗಿರ್ಬೋದು ಇಲ್ಲ ಭಾಷೆ ಆಗಿರ್ಬೋದು ಅದ್ರ ಮೇಲೆ ಡಿಸ್ಕ್ರಿಮಿನೇಟ್ ಮಾಡದೆ ಎಲ್ಲರಿಗೂ ಒಂದು ನಾಗರಿಕತೆಯನ್ನು ಕೊಡುವಂಥದ್ದು ಮೊದಲು ಮತ್ತೆ ರಿಪಬ್ಲಿಕ್ನ ಇನ್ಕ್ಲೂಸಿವ್ ಆಗಿ ಮಾಡುವಂಥದ್ದು ಇನ್ಕ್ಲೂಸಿವ್ ಅಂತಂದರೆ ಎಲ್ಲರನ್ನೂ ಒಳಗಡೆ ಒಳಗೊಳ್ಳುವಂತೆ ಮಾಡುವುದು ಡೆಮೋಕ್ರಸಿಯ ಕೆಲಸ ಅಂದರೆ ರಿಪಬ್ಲಿಕ್ನ ಇನ್ನೂ ಸ್ಟ್ರಾಂಗ್ ಮಾಡೋದು ಯಾವುದು ಅಂತಂದ್ರೆ ಅದು ಡೆಮೋಕ್ರಸಿ ಅದಕ್ಕೆ ಉದಾಹರಣೆ ನೋಡಿ ರೈಟ್ ಟು ವೋಟ್ ಎಲ್ಲರಿಗೂ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಸ್ವಾತಂತ್ರ್ಯ ಬಂದ ತಕ್ಷಣ ಕೊಟ್ಟರು ಅಂದರೆ ಅದರಲ್ಲಿ ಅದರಲ್ಲೂ ಕೂಡ ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಇಲ್ಲದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲದೆ ಧರ್ಮ ಇಲ್ಲದೆ ಜಾತಿ ಇಲ್ಲದೆ ಎಲ್ಲರೂ ಒಂದೇ ಅಂತ ರೈಟ್ ಟು ವೋಟ್ ನ ನೀಡಿದರು ಅಂದ್ರೆ ರಿಪಬ್ಲಿಕನ್ ಫಾರ್ಮ್ ಆಫ್ ಗೌರ್ಮೆಂಟ್ ಏನಿದೆ ಅದನ್ನು ಸ್ಟ್ರೆಂಥನ್ ಮಾಡುವಂಥದ್ದು ಡೆಮೋಕ್ರಸಿ ಹಾಗಾಗಿ ಡೆಮೋಕ್ರಸಿ ಅಂಡ್ ರಿಪಬ್ಲಿಕ್ ಎರಡು ಒಂದಕ್ಕೊಂದು ಇಂಟರ್ಚೇಂಜ್ ಭಾರತದ ಕಾನ್ಸೆಪ್ಟ್ ಅಲ್ಲಿ ಆಗೋದಿಲ್ಲ ಅದನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಡೆಮೋಕ್ರಸಿ ಇರುತ್ತೆ ಸೊ ಇವೆಲ್ಲ ಡಿಸಿಷನ್ಸ್ ಡೆಮೋಕ್ರಸಿ ಆಗಿರ್ಬೋದು ರಿಪಬ್ಲಿಕ್ ಆಗಿರ್ಬೋದು ಇವುಗಳೆಲ್ಲ ಕರೆಂಟ್ ರಿಲೋವೆನ್ಸ್ ಏನು ಅಂತಂದರೆ ಫೈನಲಿ ಏನು ಡಿಸಿಷನ್ಸ್ ಬೈ ರೆಪ್ರೆಸೆಂಟೇಟಿವ್ಸ್ ನೋಡಿ ನಾವು ಡೈರೆಕ್ಟ್ ಡಿಸಿಷನ್ಸ್ ತೆಗೆದುಕೊಳ್ಳೋದಿಲ್ಲ ಜನನಾಯಕರನ್ನ ಆಯ್ಕೆ ಮಾಡ್ತೀವಿ ಅವರು ನಮಗೆ ಡಿಸಿಷನ್ಸ್ ತೆಗೆದುಕೊಳ್ತಾರೆ ಬಟ್ ಆ ಡಿಸಿಷನ್ಸ್ ಯಾವ ರೀತಿ ಇರಬೇಕು ಆ ಸಿಗ್ನಿಫಿಕೆನ್ಸ್ ಹೇಳೋದೇ ರಿಪಬ್ಲಿಕ್ ಅನ್ನೋ ಕಾನ್ಸೆಪ್ಟ್ ಅದನ್ನ ನಾವು ಇಂದಿನ ಈ ರಿಪಬ್ಲಿಕ್ ಡೇ ಏನಿದೆ ಅದರಲ್ಲಿ ಅದನ್ನ ನಾವು ನೆನಪಿಸ್ಕೊಳ್ಬೇಕು ಆ ರೀತಿ ನಮ್ಮ ನೆಕ್ಸ್ಟ್ ನಮ್ಮ ಭಾರತ ಡೆಮಾಕ್ರಸಿ ಯಾವ ರೀತಿ ಮುಂದುವರಿಬೇಕು ಅನ್ನೋದಕ್ಕೆ ಈ ಪ್ರಿನ್ಸಿಪಲ್ಸ್ಗಳನ್ನು ನಾವು ಯಾವತ್ತೂ ಮರಿಬಾರದು ಅಂದರೆ ರೆಪ್ರೆಸೆಂಟೇಟಿವ್ಸ್ ಆಗಿರ್ಬೋದು ಒಂದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ಸ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ಸ್ ಯಾವುದೇ ಒಂದು ಡಿಶನ್ಸ್ನ ತೆಗೆದುಕೊಂಡ್ರೆ ಅದು ಡೆಲಿಬರೇಟ್ ಅಂದರೆ ಕಂಪ್ಲೀಟ್ ಅದರ ಬಗ್ಗೆ ಡಿಸ್ಕಷನ್ಗಳ ಮೂಲಕ ಡಿಬೇಟ್ಗಳ ಮೂಲಕ ಮತ್ತೆ ಒಂದು ಪಾಲಿಸಿನ ಪಬ್ಲಿಕ್ ಸ್ಕ್ರೂಟಿನಿ ಅಂದ್ರೆ ಜನಗಳಿಗೆ ತಿಳಿಸಬೇಕು ಅವರು ನಂತರ ಅದಕ್ಕೆ ಏನೇ ಸಜೆಷನ್ಸ್ ಕೊಟ್ಟರು ಅದನ್ನು ಅಕ್ಸೆಪ್ಟ್ ಮಾಡಬೇಕು ಹಾಗಾಗಿ ಇದರಲ್ಲಿ ಜನಗಳ ಕರ್ತವ್ಯ ಸಿಟಿಜನ್ಸ್ ನಾಗರಿಕರ ಕರ್ತವ್ಯ ಕೂಡ ಮುಖ್ಯ ಅವರು ಪಾಲಿಸೀಸ್ ತಪ್ಪಿದ್ರೆ ಅದನ್ನ ತಿದ್ದುವಂತಹ ವಾಚ್ ಗಳಾಗಿ ಕೆಲಸ ಮಾಡಬೇಕಾಗುತ್ತೆ ಹಾಗ ನಮ್ಮ ಡೆಮೊಕ್ರಸಿ ಸ್ಟ್ರೆಂಥನ್ ಆಗೋದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ ಸೊ ಇದು ಜಿ ಎಸ್ ಪೇಪರ್ ಟು ಪ್ರಿಲಿ ಮೇನ್ಸ್ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ಜನರಲಿ ಒನ್ ಟು ಟು ಡೆಫಿನೇಷನ್ಸ್ ಬುಕ್ಸ್ಗಳಲ್ಲಿ ರಿಪಬ್ಲಿಕ್ ಬಗ್ಗೆ ಓದಿರ್ತೀವಿ ಸೊ ಇದು ಡೆಪ್ ಆಗಿರೋದ್ರಿಂದ ಇದನ್ನು ನೀವು ನೋಟ್ ಮಾಡ್ಕೋಬೇಕಾಗುತ್ತೆ ಇದು ಪೇಪರ್ ಟು ದೃಷ್ಟಿಯಿಂದ ಇಂಪಾರ್ಟೆಂಟ್ ನೆಕ್ಸ್ಟ್ ಆರ್ಟಿಕಲ್ ನಾವು ನೋಡೋದಾದ್ರೆ ಈ ರಿಪಬ್ಲಿಕ್ ಡೇ ಪ್ರಯುಕ್ತ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅದರ ಕೆಲಸಗಳೇನು ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ ಪಾರ್ಲಿಮೆಂಟ್ ಆಗಿರ್ಬೋದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಗಿರ್ಬೋದು ಅವುಗಳ ಇಂಪಾರ್ಟೆನ್ಸ್ ಏನು ಒಂದು ಡೆಮಾಕ್ರಸಿಯಲ್ಲಿ ಅದರ ಬಗ್ಗೆ ಈ ಆರ್ಟಿಕಲ್ ಇದೆ ಸೊ ಇದನ್ನ ಪ್ರಸ್ತುತ ಸ್ಪೀಕರ್ ಅವರೇ ಬರೆದಿರುವಂತಹ ಆರ್ಟಿಕಲ್ ಇದು ಸೊ ಇದನ್ನು ಜಿಎಸ್ ಪೇಪರ್ ಟು ದೃಷ್ಟಿಯಿಂದ ಕಾನ್ಸ್ಟಿಟ್ಯೂಷನ್ ಎವಲ್ಯೂಷನ್ ಅಂಡ್ ಫ್ಯೂಚರ್ಸ್ ಅನ್ನೋ ಟಾಪಿಕ್ ಮತ್ತೆ ಎರಡನೇದು ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನಿಂಗ್ ಇವೆರಡು ಟಾಪಿಕ್ಗಳ ಅಡಿಯಲ್ಲಿ ಇದನ್ನು ನೀವು ಗಮನಿಸಬಹುದು ಮೊದಲಿಗೆ ನೋಡಿ ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮೊದಲಿಗೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅದರ ಫಂಕ್ಷನ್ ಏನು ಅಂತ ಇದರಲ್ಲಿ ಹೇಳ್ತಾ ಹೋಗ್ತಾರೆ ಮೊದಲಿಗೆ ನಮಗೆ ಸಂವಿಧಾನ ಮಾಡಬೇಕು ಭಾರತಕ್ಕೆ ಅಂತ ಡಿಶಿಷನ್ ತೆಗೆದುಕೊಂಡಾಗ ಒಂದು ಸಂವಿಧಾನ ರಚನಾ ಸಮಿತಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನ ಫಾರಂ ಮಾಡ್ತಾರೆ ಸೊ ಅದಕ್ಕೆ ಮೊದಲಿಗೆ ಎರಡು ಫಂಕ್ಷನ್ ಇರುತ್ತೆ ಡ್ಯುಯಲ್ ರೋಲ್ ಏನು ಎರಡು ಕೆಲಸ ಅಂದ್ರೆ ಮೊದಲನೇದು ಫ್ರೇಮಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಸೆಕೆಂಡ್ ಒನ್ ಇಸ್ ಲೆಜಿಸ್ಲೇಟಿವ್ ರೋಲ್ ಅಂದರೆ ಸಂವಿಧಾನ ರಚನೆ ಮಾಡೋದು ಅದರ ಕೆಲಸ ಮತ್ತೆ ಕಾನೂನುಗಳನ್ನು ಮಾಡುವುದು ನೋಡಿ ಮೊದಲನೇ ಫಸ್ಟ್ ಪಾರ್ಲಿಮೆಂಟ್ ಭಾರತದಲ್ಲಿ ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ಎಲೆಕ್ಷನ್ ನಡೆಯುತ್ತೆ ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಮೊದಲಿಗೆ ಸರ್ಕಾರ ರಚನೆ ಆಗೋದು ಆಗ ಪಾರ್ಲಿಮೆಂಟಲ್ಲಿ ಕಾನೂನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಇಂದ ಫಿಫ್ಟಿ ಟೂ ತನಕ ಮೊದಲಿಗೆ ಆ ಕೆಲಸ ಕಾನೂನನ್ನು ಮಾಡುವ ಕೆಲಸ ಮಾಡ್ತಿದ್ದ ಯಾವುದು ಸಂಸ್ಥೆ ಅಂತಂದ್ರೆ ಅದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅದನ್ನೇ ನಾವು ಲೆಜಿಸ್ಲೇಟಿವ್ ರೋಲ್ ಅಂತ ಕರಿತೀವಿ ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನ ನಾವು ಫಸ್ಟ್ ಪಾರ್ಲಿಮೆಂಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಕರಿತೀವಿ ಸೊ ಇದರ ಎರಡು ಕೆಲಸ ಒಂದು ಫ್ರೇಮಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ನೊಂದು ಲೆಜಿಸ್ಲೇಟಿವ್ ರೋಲ್ ಎರಡು ಸೊ ಪ್ರಿಲಿಮ್ಸ್ ದೃಷ್ಟಿಯಿಂದ ಇಲ್ಲಿ ಎರಡು ಚೇರ್ಮನ್ಸ್ ನ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಇಟ್ಕೋಬೇಕು ನೋಡಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಎರಡು ಫಂಕ್ಷನ್ ಇದ್ದಾಗ ಅದು ಒಂದು ದಿನ ಆಲ್ಟರ್ನೇಟಿವ್ ಡೇಸ್ ಆಗಿ ಕೆಲಸ ಮಾಡ್ತಾ ಇತ್ತು ಕೆಲವು ದಿನ ಒಂದು ದಿನ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡೋದಕ್ಕೆ ಇಟ್ಟರೆ ನೆಕ್ಸ್ಟ್ ದಿನ ಒಂದು ನಾರ್ಮಲ್ ಲಾ ನ ಮಾಡೋದಕ್ಕೆ ಮೀಸಲಿಡ್ತಾ ಇದ್ರು ಅದು ಯಾವಾಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಡಿಸ್ಕಶನ್ ಮಾಡ್ತಿತ್ತು ಆಗ ಚೇರ್ಮನ್ ರಾಜೇಂದ್ರ ಪ್ರಸಾದ್ ಇರ್ತಾ ಇದ್ರು ಬಟ್ ಅದು ಲೆಜಿಸ್ಲೇಟಿವ್ ರೋಲ್ ಮಾಡಬೇಕಾದ್ರೆ ಅಲ್ಲಿ ಸ್ಪೀಕರ್ ಇರಬೇಕಾಗುತ್ತೆ ಹಾಗಾಗಿ ಗಣೇಶ್ ಮಾವಲಂಕರ್ ಅವರು ಅದನ್ನ ಚೇರ್ ಮಾಡ್ತಾ ಇದ್ರು ಈ ರೀತಿ ಲೆಜಿಸ್ಲೇಟಿವ್ ಫಂಕ್ಷನ್ ಇದ್ದಾಗ ಒಬ್ರು ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡ್ಬೇಕಾದ್ರೆ ಒಬ್ರು ಈ ರೀತಿ ಇಬ್ಬರು ಇದಕ್ಕೆ ಈ ಬಾಡಿನ ಚೇರ್ ಮಾಡ್ತಾ ಇದ್ರು ಅಂತ ನೀವು ನೋಡಬಹುದು ಬಟ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಪ್ರೆಸಿಡೆಂಟ್ ಯಾರು ಅಂದ್ರೆ ಅದಕ್ಕೆ ರಾಜೇಂದ್ರ ಪ್ರಸಾದ್ ಅವರೇ ಬಟ್ ಅದು ಲೆಜಿಸ್ಲೇಟಿವ್ ರೋಲ್ ಮಾಡಬೇಕಾದ್ರೆ ಅದಕ್ಕೆ ಗಣೇಶ್ ಮಾವಲಂಕರ್ ಅವರು ಚೇರ್ ಮಾಡ್ತಾ ಇದ್ರು ಇದು ಎರಡು ಫಂಕ್ಷನ್ಗಳು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ನಂತರ ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಈಗ ನೆಕ್ಸ್ಟ್ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಒಂದು ವಿಷನ್ ಆಫ್ ನ್ಯೂ ಇಂಡಿಯಾ ಹೊಸ ಭಾರತ ನವ ಭಾರತ ನಾವು ನಿರ್ಮಾಣ ಮಾಡಬೇಕು ಅಂತಂದ್ರೆ ನೋಡಿ ಆಲ್ರೆಡಿ ನಮಗೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಒಂದು ವಿಷನ್ ಕೊಟ್ಟಿದೆ ಕೆಲವು ಪ್ರಿನ್ಸಿಪಲ್ಸ್ ನ ಯಾವ ದಾರಿಯಲ್ಲಿ ನಾವು ನಡೀಬೇಕು ಅಂತ ಆಲ್ರೆಡಿ ಹೇಳಿದೆ ಅದರಲ್ಲಿ ಮುಖ್ಯವಾದದ್ದು ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಗ್ರೋತ್ ಆಗಿದ ತಕ್ಷಣ ಅದು ಡೆವಲಪ್ಮೆಂಟ್ ಕಾರಣ ಆಗೋದಿಲ್ಲ ಬಟ್ ನಮ್ಮ ಕೆಲಸ ಏನು ಗ್ರೋತ್ ಡೆವಲಪ್ಮೆಂಟ್ ಚೇಂಜ್ ಆಗೋ ರೀತಿ ಮಾಡಬೇಕು ಅಂದ್ರೆ ಗ್ರೋತ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ ಅಂತಂದ್ರೆ ಆ ಗ್ರೋತ್ ಅಂದ್ರೆ ಇನ್ಕಮ್ ದೇಶದ ಹೆಚ್ಚಾದಾಗ ಅದರ ಬೆನಿಫಿಟ್ಸು ಎಲ್ಲಾ ಸೆಕ್ಷನ್ಸ್ಗೂ ರೀಚ್ ಆಗಬೇಕು ಎಸ್ಸಿ ಸು ಎಸ್ಟಿ ಸು ಸಿ ವುಮೆನ್ ಡಿಸೇಬಲ್ಡ್ ಪೀಪಲ್ ಓಲ್ಡ್ ಏಜ್ ಪೀಪಲ್ ಎಲ್ಲರಿಗೂ ಅದು ರೀಚ್ ಆದಾಗ ಅದನ್ನು ಏನಂತ ಕರಿತೀವಿ ಇನ್ಕ್ಲೂಸಿವ್ ಗ್ರೋತ್ ಈ ದಾರಿಯಲ್ಲಿ ನಾವು ನಡೀಬೇಕು ಅದ ಅದರಲ್ಲಿ ಹೋಗಬೇಕು ಅಂತಂದ್ರೆ ಪಾರ್ಲಿಮೆಂಟ್ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ಸ್ ಏನಿದೆ ಅದರ ರೋಲ್ ಅತ್ಯಗತ್ಯ ನಮಗೆ ಏನೇ ಪಾಲಿಸಿ ಮಾಡಬೇಕು ಅಂತಂದ್ರೆ ಸರ್ಕಾರ ಕೆಲವು ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡಬೇಕಾಗುತ್ತೆ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ನೀವು ಲೆಜಿಸ್ಲೇಚರ್ನ ನ ಕ್ವಾಲಿಟಿನ ಸ್ಟ್ರೆಂಥನ್ ಮಾಡೋದಕ್ಕೆ ಯಾವ್ಯಾವ ಮೆಜರ್ಸ್ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಉದಾಹರಣೆ ಕೂಡ ಇದನ್ನು ನೀವು ಬಳಸಬಹುದು ಮೊದಲಿಗೆ ಪಾರ್ಲಿಮೆಂಟ್ಗಳಲ್ಲಿ ಒಂದು ಕಾನೂನನ್ನ ಮಾಡಬೇಕಾದ್ರೆ ಒಂದು ಫ್ರೀ ಅಂಡ್ ಫೇರ್ ಡಿಸ್ಕಷನ್ಸ್ ಇರಬೇಕು ಅಂದ್ರೆ ಓಪನ್ ಡಿಸ್ಕಷನ್ ನೋಡಿ ಎಕ್ಸಾಂಪಲ್ಗಳನ್ನು ನೋಡಿದರೆ ಇತ್ತೀಚೆಗೆ ಎಷ್ಟೊಂದು ಸ್ಟೇಟ್ ಲೆಜಿಸ್ಲೇಚರ್ಗಳಲ್ಲಿ ಪಾರ್ಲಿಮೆಂಟ್ಗಳಲ್ಲಿ ಡಿಸ್ರಪ್ಷನ್ಸೇ ಹೆಚ್ಚಾಗ್ತಾ ಇದ್ದಾವೆ ಅಂದ್ರೆ ವಾಕ್ಔಟ್ ಹೆಚ್ಚು ಮಾಡ್ತಾರೆ ಅಲ್ಲಿ ಒಂದು ಪಾಲಿಸಿನ ಕೂಲಂಕುಷವಾಗಿ ಡಿಬೇಟ್ ನಡೆಯೋದಿಲ್ಲ ಸೊ ಅದನ್ನು ಮೊದಲು ಇಂಪ್ರೂವ್ ಮಾಡ್ಕೋಬೇಕು ಅದರಲ್ಲಿ ಮೂರು ಪ್ರೊಸೀಜರ್ ನೋಡಿ ಯಾವ್ಯಾವ ರೀತಿ ಡಿಬೇಟ್ ನಡೆಸಬಹುದು ಮೊದಲಿಗೆ ಪ್ರತಿಯೊಬ್ಬ ಎಂ ಪಿ ಸು ಒಂದೊಂದು ಏರಿಯಾನ ರೆಪ್ರೆಸೆಂಟ್ ಮಾಡ್ತಾರೆ ಸೊ ಅವರು ಆ ಪ್ರಸ್ತುತ ಏರಿಯಾದಲ್ಲಿ ಏನಿರುತ್ತೆ ಲೋಕಲ್ ಕನ್ಸರ್ನ್ಸ್ ಆ ಜನಗಳ ತೊಂದರೆಗಳ ಅಗತ್ಯತೆಗಳು ಏನಿರುತ್ತೆ ಅದನ್ನು ಅಲ್ಲಿ ರೈಸ್ ಮಾಡಬೇಕು ಫಸ್ಟು ನಂತರ ಅಧಿಕಾರದಲ್ಲಿರುವಂತಹ ಸರ್ಕಾರ ಏನಿದೆ ಅದು ಅದನ್ನ ಯಾವ ರೀತಿ ಬಗೆಹರಿಸುತ್ತೆ ಅಂತ ಅವರ ಅವರ ಅಟೆನ್ಷನ್ ನಾವು ಫಸ್ಟ್ ಡ್ರಾ ಎರಡನೇದು ಸ್ಟೆಪ್ ಅಲ್ಲಿ ಡ್ರಾ ಮಾಡಬೇಕು ಮೊದಲಿಗೆ ಕನ್ಸರ್ನ್ ಏನ್ ತೊಂದರೆ ಇದೆ ಅದನ್ನ ರೈಸ್ ಮಾಡಬೇಕು ಆ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ಗೆ ಸರ್ಕಾರಕ್ಕೆ ಕೇಳಬೇಕು ಮೂರನೇದು ಅವರಿಂದ ಆನ್ಸರ್ ಪಡಿಬೇಕು ಮತ್ತೆ ಅಕೌಂಟಬಿಲಿಟಿ ಅಂದ್ರೆ ಅವರು ಯಾಕೆ ಈ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತ ನೋಡಿ ಎಲ್ಲ ಜನಗಳು ಇದನ್ನ ಕೇಳಕ್ಕಾಗಲ್ಲ ಜನಗಳು ರೆಪ್ರೆಸೆಂಟೇಟಿವ್ಸ್ ನ ಎಲೆಕ್ಟ್ ಮಾಡಿ ಕಳಿಸಿರ್ತಾರೆ ಅವರು ಈ ಪ್ರಶ್ನೆಗಳನ್ನ ಪಾರ್ಲಿಮೆಂಟ್ಗಳಲ್ಲಿ ಮಾಡಬೇಕು ಆಗ ಮೀನಿಂಗ್ಫುಲ್ ಡಿಬೇಟ್ ಆಗೋದು ಅದರಿಂದ ಡೆಮೊಕ್ರಸಿ ಸ್ಟ್ರೆಂಥನ್ ಆಗುತ್ತೆ ಮತ್ತೆ ಇನ್ಕ್ಲೂಸಿವ್ ಗ್ರೋತ್ ಆಗೋದಕ್ಕೂ ಸಾಧ್ಯ ಆಗುತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ ಸೊ ಅದನ್ನ ನಾವು ಆ ಮೀನಿಂಗ್ ಫುಲ್ ಡಿಬೇಟ್ ಆಗಬೇಕು ಅಂತಂದ್ರೆ ಏನೇನು ಮೆಜರ್ಸ್ನ ತೆಗೆದುಕೊಳ್ಬೇಕು ಈಗ ಆಲ್ರೆಡಿ ಕೆಲವು ಮೆಜರ್ಸ್ನ ಪಾರ್ಲಿಮೆಂಟ್ ಅಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅದು ಏನು ಅಂತ ನಾವು ನೋಡೋದಾದ್ರೆ ಮೊದಲಿಗೆ ನೋಡಿ ಈಗ ನ್ಯಾಷನಲ್ ಪೋರ್ಟಲ್ ನ ಮಾಡಬೇಕು ಅಂತ ಇದ್ದಾರೆ ಮೊದಲಿಗೆ ಈ ನ್ಯಾಷನಲ್ ಪೋರ್ಟಲ್ ಏನು ಅಂದ್ರೆ ಇದೊಂದು ಆನ್ಲೈನ್ ಪೋರ್ಟಲ್ ಇದರಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಆಗಿರ್ಬೋದು ಅಲ್ಲೆಲ್ಲ ಲೆಜಿಸ್ಲೇಷನ್ ಬಗ್ಗೆ ಲಾವಾಗಿ ಡಿಬೇಟ್ಸ್ ನಡೀಬೇಕಾದ್ರೆ ಒಂದು ಬೆಸ್ಟ್ ಡಿಬೇಟ್ ನಡೀತು ಅಂದರೆ ಅದನ್ನ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಸೊ ಅದು ಬೇರೆ ಸ್ಟೇಟ್ಗಳಿಗೆ ಮತ್ತೆ ಪಾರ್ಲಿಮೆಂಟಿಗೆ ಒಂದು ಎಕ್ಸಾಂಪಲ್ ಆಗಿ ಇರುತ್ತೆ ಅಲ್ಲಿ ಬೆಸ್ಟ್ ಪ್ರಾಕ್ಟೀಸ್ನ ಯಾರು ಫಾಲೋ ಮಾಡ್ತಾ ಅದನ್ನು ಅಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದನ್ನು ಅದನ್ನ ಬೇರೆಯವರು ಅದೇ ರೀತಿ ಪಾಲಿಸೀಸ್ನ ಅದೇ ರೀತಿ ಮೆಥಡ್ಸ್ನ ಫಾಲೋ ಮಾಡಬಹುದು ಅಂದ್ರೆ ಇದು ನ್ಯಾಷನಲ್ ಪೋರ್ಟಲ್ ಫಾರ್ ರೆಪಾಸಿಟರಿ ಆಫ್ ಬೆಸ್ಟ್ ಲೆಜಿಸ್ಲೇಟಿವ್ ಪ್ರಾಕ್ಟೀಸಸ್ ನೋಡಿ ಇದರಿಂದ ಎಕ್ಸಾಂಪಲ್ಗಳಾಗಿ ಆ್ಯಕ್ಟ್ ಮಾಡುತ್ತೆ ಅದರಿಂದ ಹೊಸ ಹೊಸ ಮೆಥಡ್ಸ್ಗಳನ್ನು ಫಾಲೋ ಮಾಡೋಕ್ಕೆ ಇದು ಸಹಾಯ ಆಗುತ್ತೆ ಎರಡನೇದು ಅಲ್ಲಿ ಮೀನಿಂಗ್ಫುಲ್ ಡಿಬೇಟ್ ಆಗಬೇಕು ಅಂದರೆ ಅಲ್ಲಿ ನಡೀತಿರುವಂತಹ ಎಮ್ ಎಲ್ ಎಸ್ ಆಗಿರ್ಬೋದು ಎಂ ಪಿಸ್ ಆಗಿರ್ಬೋದು ಅವರಿಗೆ ಸ್ಕಿಲ್ ಇರಬೇಕು ಅದನ್ನು ಮಾಡೋದಕ್ಕೋಸ್ಕರ ಈಗ ಒಂದು ಡೆಡಿಕೇಟೆಡ್ ಪಾರ್ಲಿಮೆಂಟರಿ ರಿಸರ್ಚ್ ಟೀಮ್ನ ಮಾಡ್ತಾ ಇದ್ದಾರೆ ಇದು ಏನು ಮಾಡುತ್ತೆ ಅಂತಂದ್ರೆ ಅವರ ಸ್ಕಿಲ್ ಲೆವೆಲ್ನ ಹೆಚ್ಚು ಮಾಡುತ್ತೆ ಅವರು ಯಾವ ರೀತಿಯ ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನೋಡಿ ಕೆಲವು ಡೇಟಾಗಳು ನೋಡಿದಾಗ ಕೆಲವು ಎಮ್ ಎಲ್ ಎಸ್ ಮತ್ತು ಎಂ ಪಿಸ್ದು ಆ ಅಸೆಂಬ್ಲಿ ಆಗಿರ್ಬೋದು ಪಾರ್ಲಿಮೆಂಟಲ್ಲಿ ಅಲ್ಲಿ ಡಿಬೇಟ್ಸ್ಗಳಲ್ಲಿ ಪಾರ್ಟಿಸಿಪೇಷನ್ ರೇಟ್ ಅತಿ ಕಡಿಮೆ ಇರುತ್ತೆ ಅದನ್ನು ಯಾವ ರೀತಿ ನಾವು ಇನ್ಕ್ರೀಸ್ ಮಾಡಬೇಕು ಅದಕ್ಕೋಸ್ಕರ ಒಂದು ಮೆಜರ್ನ ತೆಗೆದುಕೊಂತಿದ್ದಾರೆ ಮತ್ತೆ ಪಾರ್ಲಿಮೆಂಟ್ರಿ ಕಮಿಟೀಸ್ ಕಮಿಟೀಸ್ಗಳ ಕೆಲಸ ಏನು ಅಂತಂದರೆ ನೋಡಿ ಕಮಿಟೀಸ್ಗಳಲ್ಲಿ ಆಪೋಸಿಷನ್ ಪಾರ್ಟಿ ಮೆಂಬರ್ಸ್ ಇರ್ತಾರೆ ಹಾಗಾಗಿ ಗೌರ್ಮೆಂಟಲ್ಲಿ ಅಲ್ಲಿ ಪಾರ್ಟಿ ಪವರ್ ಅಲ್ಲಿ ಇರುತ್ತೋ ಅವ್ರನ್ನ ಅಕೌಂಟಬಲ್ ಮಾಡುವಂತ ಕೆಲಸ ಕೂಡ ಕಮಿಟಿ ಇದೆ ಸೊ ಹಾಗಾಗಿ ಕಮಿಟಿಗಳಲ್ಲೂ ಕೂಡ ರಿಫಾರ್ಮ್ ತರುವಂತದ್ದು ಮತ್ತೆ ಕನ್ಸ್ಟ್ರಕ್ಟಿವ್ ಡೈಲಾಗ್ ಮತ್ತೆ ರೆಸ್ಪೆಕ್ಟಿಂಗ್ ಡೈವರ್ಜೆಂಟ್ ವ್ಯೂವ್ಸ್ ಅಂದರೆ ಬೇರೆ ಬೇರೆ ವ್ಯೂವ್ಸ್ ಏನೇನಿದೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರೂ ಕೂಡ ಅದನ್ನು ಅಕಾಮೋಡೇಟ್ ಮಾಡಿಕೊಂಡು ಅದರಲ್ಲಿ ಬೆಸ್ಟ್ ಇತ್ತು ನಮ್ಗಿಂತ ಆಪೋಸಿಟ್ ಒಪಿನಿಯನ್ ಇದ್ರೂ ಕೂಡ ಅದರಿಂದ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತಂದ್ರೆ ಅದನ್ನು ಕೂಡ ಅಕೊಮೋಡೇಟ್ ಮಾಡಿ ನಾವು ಮುಂದೆ ಹೋಗಬೇಕು ಅದಕ್ಕೆ ಯಾವ ರೀತಿ ಮೆಜರ್ಸ್ ತಗೋಬೇಕು ಇವೆಲ್ಲ ಮೆಜರ್ಸ್ ಗಳನ್ನ ರಿಫಾರ್ಮ್ಗಳನ್ನ ಪಾರ್ಲಿಮೆಂಟ್ ಮತ್ತೆ ಸ್ಟೇಟ್ ಗಳಲ್ಲಿ ನಾವು ಮಾಡಬೇಕು ಅಂತ ನೀವು ಆನ್ಸರ್ ಅಲ್ಲಿ ಬಳಸಬಹುದು ಮತ್ತೆ ನೋಡಿ ಇದೆಲ್ಲ ಮಾಡೋದ್ರಿಂದ ಕೆಲವೊಂದು ಫೈನಲ್ ಇದರಿಂದ ಏನಾಗುತ್ತೆ ಅಂದ್ರೆ ಮೊದಲನೇದು ನೋಡಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಒಂದು ಕಾನ್ಸೆಪ್ಟ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಎರಡು ಸಾವಿರದ ಇಪ್ಪತ್ತೊಂದರ ಯು ಪಿ ಎಸ್ ಸಿ ಮೇನ್ಸ್ ಅಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಎಥಿಕ್ಸ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂದ್ರೆ ಏನು ಅಂತ ನೋಡಿ ಮೊರಾಲಿಟಿ ಅಂದ್ರೆ ನೈತಿಕತೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತಂದರೆ ನಮ್ಮ ಸಮಾಜಕ್ಕೆ ಒಂದು ದೇಶಕ್ಕೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ರೈಟ್ ವರ್ಸಸ್ ರಾಂಗ್ ಏನಿದೆ ಅದನ್ನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಪ್ರಿನ್ಸಿಪಲ್ನ ಮೂಲಕ ನಾವು ಅದನ್ನ ಡಿಸೈಡ್ ಮಾಡ್ತೀವಿ ಅದನ್ನೇ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಕರೆಯೋದು ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಸಾವಿರದ ನಲವತ್ತೆಂಟರಲ್ಲಿ ಒಂದು ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ಅಂತಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿರುವಂಥ ಪ್ರತಿಯೊಂದು ವ್ಯಾಲ್ಯೂಸ್ ಫಾರ್ ಎಕ್ಸಾಂಪಲ್ ಈಗ ನಾವು ನೋಡಿದ್ವಿ ರಿಪಬ್ಲಿಕ್ ಆಗಿರ್ಬೋದು ಇದೇ ರೀತಿ ಜಸ್ಟಿಸ್ ಸೋಷಿಯಲ್ ಎಕನಾಮಿಕ್ ಜಸ್ಟಿಸ್ ಅಂತ ಹೇಳಿದೀವಿ ಫ್ರೀಡಮ್ ಈ ರೀತಿ ಪ್ರತಿಯೊಂದು ವ್ಯಾಲ್ಯೂಸ್ ಏನಿದೆ ಈ ವ್ಯಾಲ್ಯೂಸ್ ಹೈಯೆಸ್ಟ್ ವ್ಯಾಲ್ಯೂಸ್ ಅಂತ ಪ್ರತಿಯೊಬ್ಬ ನಾಗರಿಕರು ಮತ್ತೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕನ್ಸಿಡರ್ ಮಾಡಿದಾಗ ಮಾತ್ರ ನಾವು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿನ ಫಾಲೋ ಮಾಡೋಕ್ಕಾಗದು ಅಂತ ಅವ್ರು ಹೇಳ್ತಾರೆ ಸೊ ಇದೇ ಬೇಸಿಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಈ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿನ ನಾವು ಅಚೀವ್ ಮಾಡಿದಾಗ ಆ ಪ್ರಿನ್ಸಿಪಲ್ಸ್ ನ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಅಂತ ತಿಳಿದು ನಾವು ಮುಂದೆ ಹೋದಾಗ ಏನು ಮಾಡಬಹುದು ಭಾರತದ ಡೆಮೋಕ್ರಸಿ ಅದರಿಂದ ಸ್ಟ್ರೆಂಥನ್ ಆಗುತ್ತೆ ಒಂದು ಐಡಿಯಲ್ ಡೆಮೋಕ್ರಸಿ ಕ್ರಿಯೇಟ್ ಆಗುತ್ತೆ ಇದೇ ವಿಷನ್ ನಮ್ಮ ಸಂವಿಧಾನ ಕೂಡ ನೀಡಿರೋದು ಮತ್ತೆ ಮಹಾತ್ಮ ಗಾಂಧಿ ಅವರ ಅದೇ ಏನಂದ್ರೆ ಒಂದು ಪ್ರಜಾ ಸಂ ಒಂದು ಪ್ರಜಾಪ್ರಭುತ್ವದಲ್ಲಿ ಯಾವ್ಯಾವ ಆಸ್ಪೆಕ್ಟ್ಸ್ ಇರಬೇಕು ಅಂತಂದ್ರೆ ಒಂದು ಐಡಿಯಲ್ ಡೆಮೋಕ್ರಸಿಯಲ್ಲಿ ಮೊದಲು ನೈತಿಕತೆ ಇರಬೇಕು ನಂತರ ಅಲ್ಲಿರುವಂತಹ ನಾಗರಿಕರಲ್ಲಿ ಡಿಸಿಪ್ಲಿನ್ ಆಗಿ ತಮ್ಮ ತಮ್ಮ ಡ್ಯೂಟಿಸ್ನ ಅವ್ರು ಮಾಡಬೇಕು ಮೂರನೇದು ಅಲ್ಲಿರುವಂತ ಪ್ರತಿಯೊಬ್ಬ ಪ್ರಜೆಗೂ ಮಾನವ ಹಕ್ಕುಗಳೇನಿದೆ ಅದು ದೊರೆಯುವಂತೆ ಆಗಿರಬೇಕು ಆಗ ನಾವು ಒಂದು ಮೀನಿಂಗ್ಫುಲ್ ಡೆಮಾಕ್ರಸಿನ ಕ್ರಿಯೇಟ್ ಮಾಡೋದು ಇದೇ ವಿಷನ್ ನೇ ನಮ್ಮ ಸಂವಿಧಾನದಲ್ಲೂ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದರೆ ನಮ್ಮ ಮುಂದಿನ ನಡಿಗೆ ಅಂದ್ರೆ ಭಾರತದ ಫ್ಯೂಚರ್ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ನಾವು ಮುಂದೆ ನಮ್ಮ ಪಥ ಯಾವ್ದು ಇರಬೇಕು ಅಂತಂದ್ರೆ ಇದೇ ವಿಷನ್ ಇಟ್ಕೊಂಡು ನಾವು ಮುಂದೆ ಕೂಡ ನಡಿಬೇಕು ಹಾಗೆ ಒಂದು ಐಡಿಯಲ್ ಸೊಸೈಟಿನ ನಾವು ಕ್ರಿಯೇಟ್ ಮಾಡೋದಿಕ್ಕೆ ಸಾಧ್ಯ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಇದನ್ನ ಪೇಪರ್ ಟು ದೃಷ್ಟಿಯಿಂದ ಎಲ್ಲ ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಟರ್ಮ್ಸ್ ಗಳನ್ನ ನೀವು ನೋಟ್ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂತಂದ್ರೆ ಒಂದು ಲೋ ಎಮಿಷನ್ ಗ್ರೋತ್ ಅಂತ ಇದೆ ಈ ಆರ್ಟಿಕಲ್ ಏನು ಅಂತ ನಾವು ನೋಡೋದಾದ್ರೆ ನೋಡಿ ಇದನ್ನ ಜಿ ಎಸ್ ಪೇಪರ್ ತ್ರೀ ದೃಷ್ಟಿಯಿಂದ ಎರಡು ಟಾಪಿಕ್ ಒಂದು ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅಲ್ಲೂ ನೋಡಬಹುದು ಈ ಇಶ್ಯೂ ಏನಿದೆ ಅಂದ್ರೆ ಲೋ ಎಮಿಷನ್ ಗ್ರೋತ್ ಅಂದ್ರೆ ಈಗ ನಾವು ಎನ್ವಿರನ್ಮೆಂಟ್ ನ ಪರಿಸರನ ಕನ್ಸರ್ವೇಷನ್ ಮಾಡಬೇಕು ಅದ್ರ ಜೊತೆಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗಬೇಕು ಅವೆರಡನ್ನು ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅದಕ್ಕೆ ಯಾವ ಯಾವ ಸ್ಟಾಟರ್ಜಿಸ್ನ ಮೆಥಡ್ಸ್ ನಾವು ಫಾಲೋ ಮಾಡಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ ಮೊದಲಿಗೆ ಈ ಗ್ರೋತ್ ಆಗಕ್ಕೆ ಏನೇನು ಚಾಲೆಂಜಸ್ ಇದೆ ಈಗ ಪ್ರೆಸೆಂಟ್ ನೋಡಿ ಫಸ್ಟ್ ಕ್ಲೈಮೇಟ್ ಚೇಂಜ್ ಅನ್ನೋದು ಒಂದು ಬಿಗ್ಗೆಸ್ಟ್ ಇಶ್ಯೂ ಈಗಿನ ಸಂದರ್ಭದಲ್ಲಿ ಅಂದ್ರೆ ಗ್ಲೋಬಲ್ ಟೆಂಪರೇಚರ್ ಏನಿದೆ ಗ್ಲೋಬಲ್ ವಾರ್ಮಿಂಗ್ನ ಎರಡು ಡಿಗ್ರಿಗಿಂತ ಕಡಿಮೆ ಇಡಬೇಕು ಇದು ಪ್ಯಾರಿಸ್ ಕ್ಲೈಮೇಟ್ ಡೀಲ್ ಅಲ್ಲಿ ಕೂಡ ಎಲ್ಲಾ ದೇಶಗಳು ಒಪ್ಪಂದ ಮಾಡಿಕೊಂಡಿವೆ ಅದಕ್ಕೆ ನಾವು ಮೆಜರ್ಸ್ನ ತೆಗೆದುಕೊಳ್ಬೇಕು ಮತ್ತೆ ರೀಸೆಂಟ್ ಆಗಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟ್ವೆಂಟಿ ಸಿಕ್ಸ್ ಅಂತ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅವರ ಸಭೆಯಲ್ಲಿ ಭಾರತ ಒಂದು ಪ್ಲೆಡ್ಜ್ ಅನ್ನ ನೀಡಿತ್ತು ಏನ್ ಹೇಳಿದ್ರು ಅಂತಂದ್ರೆ ಎರಡ್ ಸಾವಿರದ ಎಪ್ಪತ್ತರ ಹೊತ್ತಿಗೆ ನಾವು ನೆಟ್ ಜೀರೋ ಎಮಿಷನ್ಸ್ ನ ಅಚೀವ್ ಮಾಡ್ತೀವಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನಾವು ಎಷ್ಟು ಎಮಿಟ್ ಮಾಡ್ತಿದೀವೋ ಅಷ್ಟು ವಾತಾವರಣದಿಂದ ತೆಗೆದಾಕ್ತೀವಿ ಅಂತ ಒಂದು ಪ್ಲೆಡ್ಜ್ ಅನ್ನ ನೀಡಿದ್ರು ಸೊ ಇದನ್ನು ಅಚೀವ್ ಮಾಡಬೇಕು ಅದ್ರ ಜೊತೆಗೆ ಡೆವಲಪ್ಮೆಂಟ್ ಆಗಬೇಕು ಇದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಇದು ಒಂದು ಚಾಲೆಂಜ್ ನೋಡಿ ಅದಕ್ಕೆ ಈಗ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಹೆಚ್ಚಿದೆ ಮತ್ತು ಹಂಗರ್ ಸಮಸ್ಯೆ ಕೂಡ ಇದೆ ಇಲ್ಲಿಯ ತನಕ ನಮ್ಮ ಡೆವಲಪ್ಮೆಂಟ್ ಯಾವ ಪಥದಲ್ಲಿ ಸಾಕ್ತಾ ಇತ್ತು ಅಂದ್ರೆ ಮೊದಲಿಗೆ ಸರ್ವಿಸ್ ಲೆಟ್ ಗ್ರೋತ್ ನೋಡಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಒಂದು ದೇಶದಲ್ಲಿ ಗ್ರೋತ್ ಆಗಬೇಕು ಅಂದಾಗ ಬೇರೆ ಬೇರೆ ಸೆಕ್ಟರ್ಸ್ ಕಾಂಟ್ರಿಬ್ಯೂಷನ್ ಇರುತ್ತೆ ಒಂದು ಪ್ರೈಮರಿ ಸೆಕ್ಟರ್ ಸೆಕೆಂಡರಿ ಸೆಕ್ಟರ್ ಟರ್ಷರಿ ಸೆಕ್ಟರ್ಸ್ ಅಂತ ಈ ರೀತಿ ನಾವು ಡಿವೈಡ್ ಮಾಡ್ತೀವಿ ಅಂದರೆ ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚಾಗಿರುತ್ತೋ ಇಲ್ಲ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಇರುತ್ತೋ ಇಲ್ಲ ಸರ್ವಿಸ್ ಸೆಕ್ಟರ್ಸ್ ಹೆಚ್ಚಾಗಿರ್ತವು ಸರ್ವಿಸ್ ಸೆಕ್ಟರ್ಸ್ ಬಟ್ ಭಾರತದಲ್ಲಿ ನೋಡಿ ಇತ್ತೀಚೆಗೆ ಗ್ರೋತ್ ಆದಾಗ ಸರ್ವಿಸ್ ಸೆಕ್ಟರ್ಸ್ ಇಂದನೆ ಹೆಚ್ಚಾಗಿ ಇವಾಗ ಐ ಟಿ ಅದೆಲ್ಲ ಎಕ್ಸಾಂಪಲ್ ಏನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಲ್ಲ ಎಕ್ಸ್ಪೋರ್ಟ್ಸ್ ಅದು ಸರ್ವಿಸ್ ಸೆಕ್ಟರ್ಗೆ ಎಕ್ಸಾಂಪಲ್ ಸೊ ಅದರಿಂದ ನಮಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕಡಿಮೆ ಆಗ್ತಾ ಇತ್ತು ಬಟ್ ನಾವು ಈಗ ಅನ್ಎಂಪ್ಲಾಯ್ಮೆಂಟ್ ಇಷ್ಟು ಹೆಚ್ಚಿರೋದ್ರಿಂದ ನಿಮಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕಪ್ಪ ಅಂದ್ರೆ ಅಂದ್ರೆ ಹೊಸ ಹೊಸ ಇಂಡಸ್ಟ್ರಿಗಳು ಡೆವಲಪ್ ಆಗಬೇಕು ಇಂಡಸ್ಟ್ರಿ ಡೆವಲಪ್ ಆಗಬೇಕು ಅಂದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಟೆನ್ಸಿವ್ ಗ್ರೋತ್ ಮಾಡಲ್ನ ಫಾಲೋ ಮಾಡಬೇಕು ಸೊ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಾದಾಗ ಏನಾಗುತ್ತೆ ಇಂಡಸ್ಟ್ರಿಗಳು ಹೆಚ್ಚಾದಾಗ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗೋದು ಕೂಡ ಹೆಚ್ಚಾಗುತ್ತೆ ಅದರಿಂದ ಕ್ಲೈಮೇಟ್ ಚೇಂಜ್ ಆಗುವಂಥ ಸಮಸ್ಯೆ ಇರುತ್ತೆ ಈ ಚಾಲೆಂಜ್ನ ನಾವು ಯಾವ ರೀತಿ ಫೇಸ್ ಮಾಡ್ತೀವಿ ಸೊ ಇದಕ್ಕೆ ಏನೇನೋ ಸೊಲ್ಯೂಷನ್ಸ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಟೆನ್ಸಿವ್ ಗ್ರೋತ್ನ ಮಾಡಬೇಕು ಅಂತಂದ್ರೆ ಅದರಲ್ಲಿ ಯಾವ್ಯಾವ ಆ ಗ್ರೋತ್ ಆಗಬೇಕು ಅದರಿಂದ ಪರಿಸರಕ್ಕೆ ಪರಿಸರ ಮಾಲಿನ್ಯನೂ ಆಗಬಾರ್ದು ಯಾವ ಸ್ಟ್ರಾಟರ್ಜಿಸ್ನ ಫಾಲೋ ಮಾಡಬೇಕು ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಮೊದಲನೇದು ನೋಡಿ ಗ್ರೀನ್ ಇಂಡಸ್ಟ್ರಿಯಲೈಜೇಷನ್ ಸ್ಟಾಟರ್ಜಿ ನಾವು ಫಾಲೋ ಮಾಡಬೇಕು ಅಂದರೆ ಅದರಲ್ಲಿ ಒಂದು ಶಾರ್ಟ್ ಟರ್ಮ್ ಆಗಿ ಮೀಡಿಯಮ್ ಟರ್ಮ್ ಆಗಿ ಲಾಂಗ್ ಟರ್ಮ್ ಟಾರ್ಗೆಟ್ಸ್ ನಾವು ಡಿವೈಡ್ ಮಾಡಿಕೊಂಡು ಒಂದೊಂದು ಟಾರ್ಗೆಟ್ಸ್ನ ಯಾವ ರೀತಿ ಅಚೀವ್ ಮಾಡ್ತೀವಿ ಅಂತ ಗ್ರೀನ್ ಇಂಡಸ್ಟ್ರಿಯಲೈಜೇಷನ್ ಸ್ಟಾಟರ್ಜಿ ಮತ್ತೆ ಪ್ರೈವೇಟ್ ಸೆಕ್ಟರ್ ರೋಲ್ನ ನಾವು ಇನ್ನೂ ಹೆಚ್ಚು ಮಾಡಬೇಕು ಹೊಸ ಹೊಸ ಟೆಕ್ನಾಲಜಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಪ್ರೈವೇಟ್ ಸೆಕ್ಟರ್ಗೆ ಸಪೋರ್ಟ್ ಕೊಡಬೇಕು ಮತ್ತೆ ರಿನುವಬಲ್ ಎನರ್ಜಿ ಏನಿದೆ ಅದನ್ನ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಂಗೆ ಆ ರಿನುವಬಲ್ ಎನರ್ಜಿ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಟೆಕ್ನಾಲಜಿ ಕೆಲವು ಕಾಂಪೊನೆಂಟ್ಸ್ ಬೇಕಾಗುತ್ತೆ ಆ ಕಾಂಪೊನೆಂಟ್ಸ್ ನ ಭಾರತದಲ್ಲೇ ಪ್ರೊಡ್ಯೂಸ್ ಮಾಡಬೇಕು ಲೋಕಲ್ ಅಲ್ಲಿ ಅನ್ವೇಷಣೆ ನಡೀಬೇಕು ಲೋಕಲ್ ಇನ್ವೇಷನ್ ಆಗಬೇಕು ಇನೋವೇಷನ್ ಆಗಬೇಕು ಇದರಿಂದ ಏನಾಗುತ್ತೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಭಾರತದಲ್ಲೇ ಒಂದು ಲೋಕಲ್ ಟೆಕ್ನಾಲಜಿ ಇರುತ್ತೆ ಅದಕ್ಕೆ ಸರ್ಕಾರಗಳು ಪಾಲಿಸಿ ಸಪೋರ್ಟ್ನ ನೀಡಬೇಕು ಇದಕ್ಕೆ ಉದಾಹರಣೆ ನೋಡಿ ಟೆಕ್ನೋ ಇಂಡಸ್ಟ್ರಿಯಲ್ ಪಾಲಿಸಿಸ್ ಅಂತ ಕರಿತೀವಿ ನಾವು ಈ ಟೆಕ್ನೋ ಇಂಡಸ್ಟ್ರಿಯಲ್ ಅಂದರೆ ಮೀನಿಂಗ್ ಇಷ್ಟೇ ಹೊಸ ಟೆಕ್ನಾಲಜಿನ ನಾವು ಇನೋವೇಷನ್ ನ ಮೂಲಕ ಹೊಸ ಟೆಕ್ನಾಲಜಿ ಕಂಡಿಡಿತೀವಿ ಆ ಟೆಕ್ನಾಲಜಿನ ಇಂಡಸ್ಟ್ರಿಗಳಿಗೆ ಶೇರ್ ಮಾಡ್ಕೊಳ್ಳುವಂತದ್ದು ಅದನ್ನ ಮಾರ್ಕೆಟ್ ಅಲ್ಲಿ ಬಳಸಬೇಕು ಹಾಗೆ ತಾನೇ ಆ ಟೆಕ್ನಾಲಜಿ ಯೂಸ್ ಆಗೋದು ನೋಡಿ ಮೊದಲಿಗೆ ಇದ್ದಿದ್ದ ಕಾನ್ಸೆಪ್ಟ್ ಏನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ನಾವು ಜನರಲ್ಲಿ ಕರಿತೀವಲ್ಲ ಇಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಜೊತೆಗೆ ಡಿಪ್ಲಾಯ್ಮೆಂಟ್ ಕೂಡ ಇದೆ ಅಂದ್ರೆ ಹೊಸದಾಗಿ ಟೆಕ್ನಾಲಜಿ ಬಂದಿದ್ದನ್ನು ಮಾರ್ಕೆಟಿಗೆ ಡಿಪ್ಲೈ ಮಾಡಬೇಕು ಇಂಡಸ್ಟ್ರಿಗಳಿಗೆ ಲಿಂಕೇಜ್ ಕೊಟ್ಟು ಅದನ್ನ ಬಳಸೋ ರೀತಿ ಆಗಬೇಕು ಅವಾಗ ನಾವು ಆ ಟೆಕ್ ಅದು ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಯೂಸ್ ಆಗುತ್ತೆ ಅದರಿಂದ ನಾವು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕಡಿಮೆ ಮಾಡಬಹುದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೆಲವು ದೇಶಗಳನ್ನ ಇಂಟರ್ನ್ಯಾಷನಲ್ ಪ್ರಾಕ್ಟೀಸಸ್ನ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಬೇಕಾದ್ರೆ ಬಳಸ್ಕೋಬೋದು ಮೊದಲು ಚೈನಾದಲ್ಲಿ ಟೆಕ್ನೋ ಇಂಡಸ್ಟ್ರಿಯಲ್ ಪಾಲಿಸಿ ಮಾಡಿದ್ದಾರೆ ನೋಡಿ ಸೌತ್ ಕೊರಿಯಾದಲ್ಲಿ ಗ್ರೀನ್ ಗ್ರೋತ್ ಸ್ಟಾಟರ್ಜಿ ಅಂತ ಇದೇ ರೀತಿ ಮಾಡಿದ್ದಾರೆ ಅಮೆರಿಕದಲ್ಲಿ ಎಂಡ್ಲೆಸ್ ಫ್ರಂಟಿಯರ್ ಆಕ್ಟ್ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿದ್ದಾರೆ ಇವೆಲ್ಲ ಟೆಕ್ನೋ ಇಂಡಸ್ಟ್ರಿಯಲ್ ಪಾಲಿಸ್ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಡಿಪ್ಲಾಯ್ಮೆಂಟ್ ಆ ಬೇರೆ ಬೇರೆ ಹೊಸ ಟೆಕ್ನಾಲಜಿ ಏನಿದೆ ಅದರಲ್ಲಿ ಹೆಚ್ಚು ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಈ ಪಾಲಿಸೀಸ್ ಗಳನ್ನು ಮಾಡಿರೋದು ಈ ಪಾಲಿಸೀಸ್ ಭಾರತದಲ್ಲೂ ನಾವು ಮಾಡಬೇಕು ಅಂತ ಇದರಲ್ಲಿ ಹೇಳಿದ್ದಾರೆ ಮತ್ತೆ ನೋಡಿ ಹೊಸ ಟೆಕ್ನಾಲಜಿ ಈಗ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ನೆಕ್ಸ್ಟ್ ಹೆಚ್ಚು ಹೆಚ್ಚು ಯೂಸ್ ಮಾಡ್ತಿರ್ತೀವಿ ನೆಕ್ಸ್ಟ್ ಅಯಾನ್ ಬ್ಯಾಟರಿನ ಯೂಸ್ ಮಾಡ್ತೀವಿ ಹೈಡ್ರೋಜನ್ ನೋಡಿ ಅದು ಕ್ಲೀನ್ ಎನರ್ಜಿ ಮತ್ತೆ ಸಿ ಎಸ್ ಅಂದ್ರೆ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಟೆಕ್ನಾಲಜಿ ಅಂದ್ರೆ ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾಪ್ಚರ್ ಮಾಡಿ ಅದನ್ನ ಬೇರೆ ರೀತಿ ಬಳಸ್ಕೊಳೋದಕ್ಕೆ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇದಾವೆ ಆ ಟೆಕ್ನಾಲಜಿಗಳು ಅವೆಲ್ಲ ಇದೆಲ್ಲ ಭಾರತಕ್ಕೆ ಹೊಸ ಆಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ ನೋಡಿ ಇದರಿಂದ ಏನಾಗುತ್ತೆ ನಾವು ಇಂಡಸ್ಟ್ರಿಯನ್ನು ಮಾಡಿದಾಗ ಆ ಇಂಡಸ್ಟ್ರಿ ಮತ್ತೆ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಟ್ರಾನ್ಸ್ಪೋರ್ಟ್ ಅಂದ್ರೆ ನಾವು ವೆಹಿಕಲ್ಸ್ ಗಳನ್ನ ಯೂಸ್ ಮಾಡಿದಾಗ ನೋಡಿ ಪೆಟ್ರೋಲ್ ಡೀಸೆಲ್ಗಳಿಂದ ಹೆಚ್ಚು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರೆ ಅನಿಲಗಳು ರಿಲೀಸ್ ಆಗಿ ಕ್ಲೈಮೇಟ್ ಚೇಂಜ್ ಆಗುತ್ತೆ ಬಟ್ ನಾವು ಕ್ಲೀನ್ ಎನರ್ಜಿ ಯೂಸ್ ಮಾಡಿದ್ರೆ ಅದಕ್ಕೆ ಈವಾಗ ಈಗ ಪೆಟ್ರೋಲ್ ವೆಹಿಕಲ್ಸ್ ಬದಲಿ ನಾವು ಎಲೆಕ್ಟ್ರಿಕಲ್ ವೈ ವೆಕಲ್ಸ್ಗೆ ಶಿಫ್ಟ್ ಆದಾಗ ಏನಾಗುತ್ತೆ ಅದು ಕ್ಲೀನ್ ಎನರ್ಜಿ ಅದು ಅದರಿಂದ ಯಾವುದೇ ಎಮಿಟ್ ಆಗೋದಿಲ್ಲ ಸೊ ಅದರಿಂದ ಡಿಕಾರ್ಬನೈಜೇಷನ್ ಆಗುತ್ತೆ ಸೊ ಡಿ ಕಾರ್ಬನೈಜೇಷನ್ ಆಗುತ್ತೆ ಮತ್ತೆ ಅದರಿಂದ ಎಂಪ್ಲಾಯ್ಮೆಂಟ್ ಕೂಡ ಜನರೇಟ್ ಆಗುತ್ತೆ ಹಾಗಾಗಿ ಹೊಸ ಟೆಕ್ನಾಲಜಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಪ್ರೈವೇಟ್ ಇಂಡಸ್ಟ್ರಿಗಳೇನಿದೆ ಅದಕ್ಕೆ ನಾವು ಇದಕ್ಕೆ ಸಪೋರ್ಟ್ ಕೊಡಬೇಕು ಸೊ ಓವರ್ ಆಲ್ ವೇ ಫಾರ್ವರ್ಡ್ ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ನಮ್ದು ಈಗ ಇಂಡಿಯಾದು ಎನರ್ಜಿ ಟ್ರಾನ್ಸಿಷನ್ ಆಗ್ತಾ ಇದೆ ಎನರ್ಜಿ ಟ್ರಾನ್ಸಿಷನ್ ಅಂದ್ರೆ ಫಾಜಿಲ್ ಫ್ಯೂಯಲ್ ಬೇಸ್ಡ್ ಎನರ್ಜಿಯಿಂದ ನಾವು ನೋಡಿ ಫಾಜಿಲ್ ಫಿಯಲ್ ಅಂದ್ರೆ ಕೋಲ್ನ ಈಗ ಹೆಚ್ಚಾಗಿ ಬಳಸ್ತಾ ಇದೀವಿ ಅಲ್ಲಿಂದ ಕ್ಲೀನ್ ಎನರ್ಜಿಗೆ ಶಿಫ್ಟ್ ಆಗ್ತಾ ಇದೀವಿ ಅಂದ್ರೆ ರಿನ್ಯೂಬಲ್ ಎನರ್ಜಿ ಹೆಚ್ಚು ಹೆಚ್ಚು ಬಳಸೋದಕ್ಕೆ ನಾವು ಟಾರ್ಗೆಟ್ ನ ಸೆಟ್ ಮಾಡ್ತಾ ಇದೀವಿ ಈ ಟ್ರಾನ್ಸಿಷನ್ ಪೀರಿಯಡ್ ಹೇಗಿರಬೇಕು ಅಂತಂದ್ರೆ ಭಾರತಕ್ಕೆ ಅಡ್ವಾಂಟೇಜ್ ಆಗೋ ರೀತಿ ಇರಬೇಕು ಇದರಿಂದ ಡೆವಲಪ್ಮೆಂಟು ಆಗಬೇಕು ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗಬೇಕು ಆ ರೀತಿ ಹೊಸ ಹೊಸ ಟೆಕ್ನಾಲಜಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಿ ಆ ಟೆಕ್ನಾಲಜಿಗಳನ್ನ ಮಾರ್ಕೆಟ್ ಅಲ್ಲಿ ಡಿಪ್ಲೈ ಮಾಡಬೇಕು ಅಂತ ಈ ಆರ್ಟಿಕಲ್ ಹೇಳಿದ್ದಾರೆ ಸೊ ಇದು ಗ್ರೀನ್ ಇಂಡಸ್ಟ್ರಿಯಲೈಸೇಷನ್ ಆಗೋದಕ್ಕೆ ಸ್ಟ್ರಾಟರ್ಜಿಸ್ ಏನಿದೆ ಆ ಸ್ಟಾಟರ್ಜಿಸ್ ನ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತೆ ಬೇರೆ ಬೇರೆ ದೇಶಗಳು ಚೈನಾ ಅಮೆರಿಕ ಸೌತ್ ಕೊರಿಯಾ ಆ ಮೂರು ಎಕ್ಸಾಂಪಲ್ಸ್ ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು ಇದು ಪೇಪರ್ ತ್ರೀ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ ಆಗುತ್ತೆ ಇನ್ನು ಈ ಎರಡು ಆರ್ಟಿಕಲ್ ನೋಡಿ ಈ ಆರ್ಟಿಕಲ್ ಅಲ್ಲಿ ಒಂದು ಡಿಸ್ಟಾರ್ಟಿಂಗ್ ಹಿಸ್ಟ್ರಿ ಥ್ರೂ ಕ್ಯಾಲೆಂಡರ್ ಅಂತ ಒಂದು ಐಟಿ ಕರಕ್ಪುರ್ ಕುರಿತಾದ ಆರ್ಟಿಕಲ್ ಇದೆ ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗೋಲ್ಲ ಬಟ್ ಇದರಲ್ಲಿ ಏನಂತಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತೆ ವೇದಿಕ್ ಸಿವಿಲೈಸೇಷನ್ ಬಗ್ಗೆ ಕೆಲವು ಇದನ್ನು ಕೊಟ್ಟಿದ್ದಾರೆ ಸೊ ಇದು ನ್ಯೂಸ್ ಇರೋದ್ರಿಂದ ನೀವು ಏನ್ಷಿಯಂಟ್ ಹಿಸ್ಟ್ರಿ ದೃಷ್ಟಿಯಿಂದ ಏನ್ಶಿಯಂಟ್ ಹಿಸ್ಟ್ರಿ ಓದುವಾಗ ಇದನ್ನು ನೀವು ರಿವೈಸ್ ಮಾಡಬೇಕು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತೆ ವೇದಿಕ ಸಿವಿಲೈಸೇಷನ್ ಕುರಿತು ಮತ್ತೆ ಈ ಆರ್ಟಿಕಲ್ ಏನಿದೆ ಇದನ್ನ ನೀವು ನೆಗ್ಲೆಕ್ಟ್ ಮಾಡಬಹುದು ಇದು ಯಾವುದೇ ಇಂಪಾರ್ಟೆನ್ಸ್ ಇಲ್ಲ ನೋಡಿ ನಿನ್ನೆ ಕೇಳಿದ ರೈಟ್ ಟು ಎಜುಕೇಶನ್ ಪ್ರಶ್ನೆಗೆ ಆರ್ಟಿಕಲ್ ಟ್ವೆಂಟಿ ಒನ್ ಎ ಅದಕ್ಕೆ ಉತ್ತರ ಇವತ್ತಿನ ಪ್ರಶ್ನೆ ನೋಡಿ ಚಕ್ಮಾ ಮತ್ತೆ ಹಜಾಂಗ್ ಕಮ್ಯುನಿಟಿ ಭಾರತದಲ್ಲಿ ಯಾವ ರೀಜನ್ನಲ್ಲಿ ಅವರು ವಾಸ ಮಾಡ್ತಾರೆ ಅಂತ ಈ ನಾಲ್ಕರಲ್ಲಿ ನೀವು ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು ಮತ್ತೆ ಎರಡನೇ ಪ್ರಶ್ನೆ ಯಾವ ಯಾವ ಕಂಟ್ರೀಸ್ಗಳು ಮಿಲಿಟರಿನ ಓಷನ್ ಟಚ್ ಮಾಡುತ್ತೆ ಇಲ್ಲಿ ನಾಲ್ಕು ಕಂಟ್ರೀಸ್ ಆಪ್ಷನ್ ಅನ್ನು ಕೊಟ್ಟಿದ್ದೇವೆ ಇದರಲ್ಲಿ ಯಾವ ಕಂಟ್ರೀಸ್ ಅದನ್ನು ಟಚ್ ಮಾಡುತ್ತೆ ಅಂತ ನೀವು ಆನ್ಸರ್ ಅಲ್ಲಿ ತಿಳಿಸಬೇಕು ನಂತರ ಮೈನ್ಸ್ ದೃಷ್ಟಿಯಿಂದ ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ರಿಪಬ್ಲಿಕ್ ಡೆಮೊಕ್ರಟಿಕ್ ಮೆನ್ಷನ್ ಇನ್ ದ ಪ್ರಿಯಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಡಿಸ್ಕಸ್ ದೇರ್ ಸಿಗ್ನಿಫಿಕೆನ್ಸ್ ಫಾರ್ ಇಂಡಿಯನ್ ಡೆಮೊಕ್ರಸಿ ಈ ಪ್ರಶ್ನೆಯನ್ನು ನೀವು ಆನ್ಸರ್ ರೈಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು ಇದು ಇಂದಿನ ಸುದ್ದಿ ವಿಶ್ಲೇಷಣೆ ಧನ್ಯವಾದಗಳು